ಓಂ ಶಾಂತಿ. ನಿಮ್ಮೆಲ್ಲರಿಗೂ ನಿಮ್ಮ ಭಾಗ್ಯದ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಭಗವಂತ ಸ್ವಯಂ ಯಾರನ್ನು ಪ್ರೀತಿಸುತ್ತಾರೋ, ಯಾರಿಗೆ ಸ್ವಯಂ ಭಗವಂತನೇ ಬಂದು, ಮಗು ನೀನು ಬಹಳ ಸುಸ್ತಾಗಿದ್ದೀಯ, ನಾನು ನಿನ್ನ ಕಾಲನ್ನು ಒತ್ತಲೇ ಎಂದು ಕೇಳುತ್ತಾರೋ, ಅವರು ಎಂತಹ ಮಹಾನ್ ಭಾಗ್ಯಶಾಲಿಗಳಾಗಿದ್ದಾರೆ. ಪ್ರತಿದಿನ ಪರಮಾತ್ಮ ತಂದೆಯ ದೃಷ್ಟಿ ನಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ನಮ್ಮನ್ನು ಮಹಾನ್ ಆತ್ಮರನ್ನಾಗಿ ಮಾಡಲು ಬಯಸುತ್ತಿದ್ದಾರೆ. ನಮಗೂ ಕೂಡ ಮಹಾನ್ ಆತ್ಮ ಆಗಬೇಕು ಅನ್ನುವ ಇಚ್ಛೆ ಇದೆ ತಾನೆ. ನಮ್ಮನ್ನು ಮಹಾನ್ ಆತ್ಮರನ್ನಾಗಿ ಮಾಡಬೇಕು ಎಂದು ಪರಮಾತ್ಮ ತಂದೆಗೆ ಎಷ್ಟು ಇಚ್ಛೆ ಇದೆಯೋ, ಮಹಾನ್ ಆತ್ಮರಾಗಬೇಕಾದ ನಮಗೂ ಕೂಡ ನಾವು ಮಹಾನ್ ಆತ್ಮರು ಆಗಬೇಕು ಅನ್ನುವ ಇಚ್ಛೆ ಅಷ್ಟು ಜಾಸ್ತಿ ಇರಬೇಕು. ನಮ್ಮ ಸಂಕಲ್ಪ ಮತ್ತು ಪರಮಾತ್ಮ ತಂದೆಯ ಸಂಕಲ್ಪ ಸಮಾನ ಆಗಿರಬೇಕು. ಆಗ ಮಹಾನ್ ಆತ್ಮರು ಆಗುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ. ಈಗ ನಾವು ನಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಿಕೊಳ್ಳಬೇಕು. ಎಲ್ಲರೂ ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಿ ಮಾತೆಯರು ಮನೆಯನ್ನು ಮಂದಿರವನ್ನಾಗಿ ಮಾಡುತ್ತೀರೋ, ಅಥವಾ ಅಣ್ಣಂದಿರ ಸಹಯೋಗ ಇದ್ದಾಗ ಮಾತ್ರ ಮನೆ ಮಂದಿರವಾಗಲು ಸಾಧ್ಯ, ನಾವು ಒಂಟಿಯಾಗಿ ಏನನ್ನು ಮಾಡಲು ಸಾಧ್ಯ ಎಂದು ಮಾತೆಯರು ಹೇಳುತ್ತೀರೋ? ಇಷ್ಟ ದೇವಿ ಎಂದೂ ಕೂಡ ನಾನು ಒಂಟಿಯಾಗಿದ್ದೇನೆ ಎಂದು ಹೇಳುವುದಿಲ್ಲ. ಇಷ್ಟ ದೇವಿ ಎಂದಾದರೂ ನಾನು ಒಂಟಿಯಾಗಿ ಇದ್ದೇನೆ ಎಂದು ಹೇಳುತ್ತಾರೇನು? ಎಲ್ಲಾ ಮಾತೆಯರು ನಾನು ಇಷ್ಟ ದೇವತೆ ಆಗಿದ್ದೇನೆ ಅನ್ನುವ ಸ್ವಮಾನವನ್ನು ಜಾಗೃತ ಮಾಡಿಕೊಂಡರೆ ನಾನು ಇಷ್ಟ ದೇವತೆ ಆಗಿದ್ದೇನೆ ಮತ್ತು ನನ್ನ ಮನೆ ಮಂದಿರವಾಗಿದೆ, ನನ್ನ ಮನೆ ಮಂದಿರವಾಗಿದೆ ಅನ್ನುವ ಶಬ್ದವನ್ನು ನಾವು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಮೊದಲು ನಾವೀಗ ಈ ಸಂಕಲ್ಪವನ್ನು ಮಾಡಬೇಕು, ನನ್ನ ಮನೆ ಮಂದಿರವಾಗಿದೆ, ಈ ಮನೆಯನ್ನು ನಾನು ಇನ್ನೂ ಹೆಚ್ಚು ಸುಂದರ ಮಂದಿರವನ್ನಾಗಿ ಈಗ ನಿರ್ಮಾಣ ಮಾಡಬೇಕು. ಏಕೆಂದರೆ ಮುಂದೆ ಬಹಳ ಸೂಕ್ಷ್ಮವಾದ ಸಮಯ ಬರುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಮನೆ ತೀರ್ಥಸ್ಥಾನ ಆಗಿರಬೇಕು ಎಂದು ಪರಮಾತ್ಮ ತಂದೆ ಬಯಸುತ್ತಾರೆ. ನಿಮ್ಮ ಮನೆಯ ಮುಂದೆ ಯಾರಾದರೂ ಓಡಾಡಿದರೆ ಅವರಿಗೆ ಅನುಭವ ಆಗಬೇಕು. ಇಲ್ಲಿ ಅನೇಕ ಮನೆಗಳಿದೆ, ಆದರೆ ಈ ಮನೆಯ ಮುಂದೆ ಹೋದ ತಕ್ಷಣ ನನ್ನ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಯಿತು, ನನ್ನ ಬುದ್ಧಿ ಶಾಂತವಾಗಿ ಬಿಟ್ಟಿತು ಎಂದು ಅವರಿಗೆ ಅನುಭವ ಆಗಬೇಕು. ಈ ಮನೆಯ ಸಮೀಪಕ್ಕೆ ಬಂದ ತಕ್ಷಣ ನನಗೆ ಅಲೌಕಿಕ ತರಂಗಗಳು ಪ್ರಾಪ್ತಿಯಾಗುತ್ತಿದೆ ಎಂದು ಆ ದಾರಿಯಲ್ಲಿ ಹೋಗುತ್ತಿರುವವರಿಗೆ ಅನುಭವ ಆಗಬೇಕು. ಈಗ ಬಹಳ ಸ್ಪೀಡ್ ಆಗಿ ಇಂತಹ ಸಮಯ ಬರುತ್ತದೆ, ನಿಮ್ಮ ಮನೆಗೆ ಜನ ಸ್ವಯಂ ಬರುತ್ತಾರೆ. ನಿಮ್ಮ ಮನೆಗೆ ಬಂದಂತಹ ವ್ಯಕ್ತಿಗಳು ಸ್ವಯಂ ನಿಮಗೆ ಹೇಳುತ್ತಾರೆ, ನಿಮ್ಮ ಮನೆಯ ನೀರನ್ನು ನಮಗೆ ಕುಡಿಸಿ, ಏಕೆಂದರೆ ನನ್ನ ಮನಸ್ಸು ಶಾಂತವಾಗಬೇಕು. ನಿಮ್ಮ ಮನೆಯ ನೀರನ್ನು ಕುಡಿದರೆ ನನ್ನ ಮನಸ್ಸು ಶಾಂತವಾಗುತ್ತದೆ, ಆದ್ದರಿಂದ ನಿಮ್ಮ ಮನೆಯ ಒಂದು ಗ್ಲಾಸ್ ನೀರನ್ನು ಕುಡಿಸಿ ಎಂದು ಜನ ನಿಮ್ಮ ಮನೆಗೆ ಬರುವ ಸಮಯ ಸಮೀಪದಲ್ಲಿ ಇದೆ. ಜನರು ನಿಮ್ಮ ಮನೆಗೆ ಬಂದು ಹೇಳುತ್ತಾರೆ, ನಮಗೆ ನಿಮ್ಮ ಮನೆಯಲ್ಲಿ ಅರ್ಧ ಗಂಟೆ ಕುಳಿತುಕೊಳ್ಳಲು ಅವಕಾಶ ಕೊಡಿ. ನಿಮ್ಮ ಮನೆಯಲ್ಲಿ ಕುಳಿತರೆ ನಮ್ಮ ಸಮಸ್ಯೆಗಳು ಸಮಾಪ್ತಿಯಾಗುತ್ತದೆ. ನೀವು ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟು ನನಗೆ ಆಶೀರ್ವಾದವನ್ನು ಮಾಡಿ ಮತ್ತು ನೀವು ನಿಮ್ಮ ದೃಷ್ಟಿಯನ್ನು ನನಗೆ ಕೊಡಿ ಎಂದು ಜನ ಸ್ವಯಂ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಬೇಡಿಕೊಳ್ಳುವ ಸಮಯ ಸಮೀಪದಲ್ಲಿ ಇದೆ. ಒಂದು ಸಂಕಲ್ಪವನ್ನು ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ನಾವು ನಮ್ಮವರ ಕೆಲಸಕ್ಕೂ ಬರಬೇಕು ಮತ್ತು ಸ್ವಯಂನ ಕೆಲಸಕ್ಕೂ ನಾವು ಉಪಯೋಗಕ್ಕೆ ಬರಬೇಕು. ಈಗ ನಾವು ಇಡೀ ಸಂಸಾರಕ್ಕೆ ಉಪಯೋಗ ಆಗಬೇಕು. ಸಂಸಾರದಲ್ಲಿರುವ ಎಲ್ಲಾ ಆತ್ಮರ ಕಾರ್ಯದಲ್ಲಿ ನಾವು ಸಹಯೋಗಿಗಳಾಗಿ ಎಲ್ಲಾ ಆತ್ಮರಿಗೂ ಉಪಯೋಗಕ್ಕೆ ಬರುವಂತವರು ಆಗಬೇಕು. ಮುಂದೆ ಬರುವಂತಹ ಸೂಕ್ಷ್ಮ ಪರಿಸ್ಥಿತಿಯ ಸಮಯದಲ್ಲಿ ನಾವು ಸಂಸಾರದ ಕೆಲಸಕ್ಕೆ ಉಪಯೋಗಕ್ಕೆ ಬರಬೇಕು.
ನಾವೀಗ ದುಃಖಹರ್ತ ಆಗಬೇಕು, ವಿಘ್ನ ವಿನಾಶಕರಾಗಬೇಕು. ಇಂತಹ ಇಚ್ಛೆ ಎಲ್ಲರಿಗೂ ಇದೆ ತಾನೆ. ಅಂತಿಮ ಸಮಯದಲ್ಲಿ ಔಷಧಿಗಳು ಕೆಲಸಕ್ಕೆ ಬರುವುದಿಲ್ಲ, ಧನ ಕೂಡ ಅಂತಿಮ ಸಮಯದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಅಂತ್ಯದಲ್ಲಿ ಯಾವ ವಸ್ತು ಉಪಯೋಗಕ್ಕೆ ಬರುವುದಿಲ್ಲ, ಯಾವ ವ್ಯಕ್ತಿಯೂ ಉಪಯೋಗಕ್ಕೆ ಬರುವುದಿಲ್ಲ. ಆಗ ಎಲ್ಲರೂ ಇಷ್ಟ ದೇವತೆಗಳಾದ ನಿಮ್ಮ ಬಳಿ ಓಡಿ ಓಡಿ ಬರುತ್ತಾರೆ. ನೀವೀಗ ಸ್ವಯಂ ಇಷ್ಟ ದೇವತೆಯನ್ನಾಗಿ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಮನೆಯನ್ನು ಇಷ್ಟ ದೇವತೆಯ ಚೈತನ್ಯ ಮಂದಿರವನ್ನಾಗಿ ನೀವೀಗ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ, ಈ ಶರೀರ ಕೂಡ ನಿಮ್ಮ ಮಂದಿರ ಆಗಿದೆ. ನೀವು ಚೈತನ್ಯ ಆತ್ಮರು. ಈ ಶರೀರ ಅನ್ನುವ ಮಂದಿರದಲ್ಲಿ ವಿರಾಜಮಾನ ಆಗಿರುವಂತಹ ಚೈತನ್ಯ ದೇವತೆಗಳಾಗಿದ್ದೀರಾ ಅನ್ನುವ ಮಾತನ್ನು ನಮಗೆ ತಿಳಿಸಿದ್ದಾರೆ. ಮಂದಿರಕ್ಕೆ ಹೋಗಿ ಜನ ಪುಣ್ಯದ ಕಾರ್ಯವನ್ನು ಮಾಡುತ್ತಾರೆ. ಮಂದಿರದಲ್ಲಿ ಪರಮಾತ್ಮ ತಂದೆಯ ಮುಂದೆ ನೈವೇದ್ಯವನ್ನು ಇಡುತ್ತಾರೆ. ಮಂದಿರದಲ್ಲಿ ಬಹಳಷ್ಟು ಪವಿತ್ರತೆ ಇರುತ್ತದೆ. ಯಾವುದಾದರೂ ಕಾರಣದಿಂದ ನಿಮ್ಮ ಮನೆಯ ವಾತಾವರಣ ಅಶಾಂತಿಯ ವಾತಾವರಣ ಆಗಿದ್ದರೆ, ನಿಮ್ಮ ಮನೆಯಲ್ಲಿ ಜಗಳ ಆಗಿತ್ತು ಅಂದರೆ, ನಿಮ್ಮ ಮನೆಯಲ್ಲಿರುವಂತವರು ವ್ಯಸನಗಳಿಗೆ ಗುಲಾಮರಾಗಿದ್ದರೆ, ನೀವು ಸ್ವಯಂ ಸಂಕಲ್ಪವನ್ನು ಮಾಡಿ, ನನ್ನಲ್ಲಿ ಅನಂತ ಶಕ್ತಿ ಇದೆ, ನನ್ನ ಮನೆಯನ್ನು ಮಂದಿರವನ್ನಾಗಿ ಮಾಡುವಂತಹ ಅಪಾರ ಶಕ್ತಿ ನನ್ನಲ್ಲಿ ಇದೆ ಅನ್ನುವ ಸಂಕಲ್ಪವನ್ನು ನೀವು ಮಾಡಬೇಕು. ನನ್ನ ಮನೆ ಮಂದಿರವಾಗಿದೆ. ಈ ಮಂದಿರದಲ್ಲಿ ಯಾರೊಬ್ಬರು ಡ್ರಿಂಕ್ಸ್ ಅನ್ನು ಮಾಡಲು ಸಾಧ್ಯ ಇಲ್ಲ. ನನ್ನ ಮನೆಯಲ್ಲಿ ಯಾರು ವ್ಯಸನಗಳಿಗೆ ವಶ ಆಗಲು ಸಾಧ್ಯ ಇಲ್ಲ. ನನ್ನ ಮನೆ ಮಂದಿರವಾಗಿದೆ. ಇಲ್ಲಿ ಪಾಪವನ್ನು ಮಾಡಲು ಮನುಷ್ಯರಿಗೂ ಕೂಡ ಪಾಪದ ಬಗ್ಗೆಯೇ ತಿರಸ್ಕಾರ ಬರುತ್ತದೆ. ಈ ರೀತಿ ಶ್ರೇಷ್ಠ ಸಂಕಲ್ಪವನ್ನು ನೀವು ರಚನೆ ಮಾಡುವುದರಿಂದ ಎಲ್ಲರ ಮನಸ್ಸೂ ಪರಿವರ್ತನೆ ಆಗುತ್ತದೆ. ನನ್ನಲ್ಲಿ ಮನೆಯನ್ನೇ ಮಂದಿರವನ್ನಾಗಿ ಮಾಡುವಂತಹ ಅನಂತ ಶಕ್ತಿ ಇದೆ. ಈಗ ನಾನು ಏನನ್ನು ಮಾಡಬೇಕು? ಈಗ ನೀವು ನನಗೆ ಯೋಗ ಹಿಡಿಯುವುದಿಲ್ಲ, ನಮ್ಮ ಮನೆಯಲ್ಲಿ ಇರುವವರು ನನಗೆ ಸಹಯೋಗವನ್ನು ನೀಡುವುದಿಲ್ಲ ಅನ್ನುವ ವ್ಯರ್ಥ ಸಂಕಲ್ಪವನ್ನು ಬಿಟ್ಟು ಬಿಡಿ. ಈಗ ಎಲ್ಲರೂ ನಿಮ್ಮಲ್ಲಿರುವ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಬೇಕು. ಪರಮಾತ್ಮ ತಂದೆ, ನಮಗೆ ನೀವು ಶಿವಶಕ್ತಿಯರಾಗಿದ್ದೀರಾ ಅನ್ನುವ ವಿಶೇಷ ಬಿರುದನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಶಕ್ತಿ ಶಿವತಂದೆಯಲ್ಲಿ ಇದೆಯೋ ಆ ಶಕ್ತಿ ನಮ್ಮಲ್ಲೂ ಕೂಡ ಇದೆ. ನಮ್ಮಲ್ಲಿರುವ ಆ ಶಕ್ತಿಯ ಅನುಭವವನ್ನು ನಾವೀಗ ಮಾಡಿಕೊಳ್ಳಬೇಕು ಮತ್ತು ನಮ್ಮಲ್ಲಿರುವ ಶಕ್ತಿಯನ್ನು ನಾವೀಗ ಜಾಗೃತ ಮಾಡಿಕೊಳ್ಳಬೇಕು. ನಾನು ಶಿವಶಕ್ತಿಯಾಗಿದ್ದೇನೆ. ಎಲ್ಲದಕ್ಕಿಂತ ದೊಡ್ಡ ಮಾತು ಅಂದರೆ ಸ್ವಯಂ ಸರ್ವಶಕ್ತಿವಂತ ತಂದೆಯಾದ ಪರಮಾತ್ಮ ತಂದೆ ಈಗ ನನ್ನ ಜೊತೆಗಾರ ಆಗಿ ನನಗೆ ಜೊತೆಯನ್ನು ನೀಡುತ್ತಿದ್ದಾರೆ. ಬಹಳಷ್ಟು ಗಮನ ಕೊಟ್ಟು ಧಾರಣೆ ಮಾಡಿಕೊಳ್ಳಬೇಕಾದ ಮಾತು ಅಂದರೆ ಸ್ವಯಂ ಭಗವಂತ ತಂದೆ ನನಗೆ ಜೊತೆಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆಯ ಜೊತೆಯ ಲಾಭವನ್ನು ನಾವೀಗ ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು. ಇದೇ ಬುದ್ಧಿವಂತಿಕೆ ಆಗಿದೆ. ಇದೇ ಸತ್ಯ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಆಗಿದೆ. ಸ್ವಯಂ ಭಗವಂತ ಜೊತೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಆ ಮಾತಿನ ಲಾಭವನ್ನು ಪಡೆದುಕೊಳ್ಳಬೇಕು. ಮನೆಯನ್ನು ಮಂದಿರವನ್ನಾಗಿ ಮಾಡಲು ಮೊದಲು ನಾವು ಗಮನ ಕೊಡಬೇಕಾದ ಮಾತು ಅಂದರೆ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ನಿಮ್ಮೆಲ್ಲರ ಮನೆಯಲ್ಲೂ ಜ್ಞಾನ ಮತ್ತು ಯೋಗದ ವೈಬ್ರೇಷನ್ ಹರಡಬೇಕು. ಇಂದಿನ ಸಮಯದಲ್ಲಿ ಮನೆ ಮನೆಯಲ್ಲೂ ಅಂಧಕಾರ ಜಾಸ್ತಿ ಆಗುತ್ತಾ ಇದೆ. ಮನುಷ್ಯರ ಜೀವನದಲ್ಲಿ ಟೆನ್ಷನ್, ಅಶಾಂತಿ, ಗೊಂದಲ ಜಾಸ್ತಿ ಆಗುತ್ತಾ ಇದೆ. ನೀವು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡು ಕುಳಿತುಕೊಳ್ಳಬೇಕು. ಇಡೀ ಮನೆಯಲ್ಲಿ ಜ್ಞಾನದ ಪ್ರಕಾಶವನ್ನು ಹರಡಿಸಬೇಕು. ನಮಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಏಳಲು ಆಗುವುದಿಲ್ಲ ಎಂದು ಯಾವುದೇ ನೆಪವನ್ನು ಹೇಳಬೇಡಿ. ಅಮೃತ ವೇಳೆಗೆ ಏಳುವುದು ಕಷ್ಟ, ಏಕೆಂದರೆ ಮನೆಯಲ್ಲಿ ಮಕ್ಕಳು ರಾತ್ರಿ 12 ಗಂಟೆಯವರೆಗೂ ಟಿವಿ ನೋಡುತ್ತಿರುತ್ತಾರೆ.
ಟಿವಿಯ ಸೌಂಡ್ ಅನ್ನು ಜೋರಾಗಿ ಇಟ್ಟುಕೊಂಡಿರುತ್ತಾರೆ, ನಮಗೆ ನಿದ್ದೆ ಬರುವುದಿಲ್ಲ. ಆದ್ದರಿಂದ ಅಮೃತ ವೇಳೆಗೆ ಏಳುವುದು ಕಷ್ಟ ಎಂದು ಹೇಳಬೇಡಿ. ನೀವು ಲೇಟಾಗಿ ಮಲಗಲು ಏನೇ ಕಾರಣ ಇರಬಹುದು, ಆದರೆ ನಿವಾರಣೆಯನ್ನು ನಾವೇ ಹುಡುಕಬೇಕು, ನಾವೇ ನಿವಾರಣೆಯನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಅಮೃತ ವೇಳೆಯ ಸಮಯ ಬಹಳ ಸುಂದರವಾದ ಸಮಯ ಆಗಿದೆ. ಅಮೃತ ವೇಳೆಯ ಸಮಯದಲ್ಲಿ ಸ್ವಯಂ ಭಗವಂತ ಭಾಗ್ಯವನ್ನು ಹಂಚುವುದಕ್ಕೋಸ್ಕರ ಬರುತ್ತಾರೆ. ಪರಮಾತ್ಮ ತಂದೆ ವರದಾತ ಆಗಿ ಬಂದು ವರದಾನಗಳ ಖಜಾನೆಯನ್ನು ಅಮೃತ ವೇಳೆಯ ಸಮಯದಲ್ಲಿ ನಮಗೆ ನೀಡುತ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಅನೇಕ ಪ್ರಕಾರದ ಮಾತುಗಳನ್ನು ಟಚ್ ಮಾಡಿಸುತ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ ವರದಾತ ತಂದೆ ತಮ್ಮ ವರದಾನಿ ಹಸ್ತವನ್ನು ನಮ್ಮ ಶಿರದ ಮೇಲೆ ಇಡುತ್ತಾರೆ. ವರದಾತ ತಂದೆ ಅಮೃತ ವೇಳೆಯ ಸಮಯದಲ್ಲಿ ನಮ್ಮ ದುಃಖವನ್ನು ದೂರ ಮಾಡುತ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆ ನಮ್ಮ ಸರ್ವ ಸಮಸ್ಯೆಗಳಿಗೂ ಸಮಾಧಾನವನ್ನು ನೀಡುತ್ತಾರೆ. ಆದ್ದರಿಂದ ಅಮೃತ ವೇಳೆಯ ಸಮಯಕ್ಕೋಸ್ಕರ ಯಾವುದೇ ಪ್ರಕಾರದ ನೆಪವನ್ನು ಹೇಳಬಾರದು. ಅಮೃತ ವೇಳೆಯ ಸಮಯದಲ್ಲಿ ನಾವು ಇನ್ನೊಂದು ಕಾರ್ಯವನ್ನು ಮಾಡಬೇಕು. ಇಡೀ ಸಂಸಾರದ ಆತ್ಮರಿಗೆ ಅಮೃತ ವೇಳೆಯ ಸಮಯದಲ್ಲಿ ನಾವು ಆಶೀರ್ವಾದವನ್ನು ನೀಡಬೇಕು. ನಾನು ಇಷ್ಟ ದೇವತೆ ಆಗಿದ್ದೇನೆ, ಪೂರ್ವಜ ಆತ್ಮನಾಗಿದ್ದೇನೆ, ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ಈ ಮೂರೂ ಸ್ವಮಾನಗಳು ಬಹಳ ಸುಂದರವಾದ ಸ್ವಮಾನಗಳಾಗಿದೆ. ಈ ಮೂರೂ ಸ್ವಮಾನವನ್ನು ಅಮೃತ ವೇಳೆಯ ಸಮಯದಲ್ಲಿ ಸ್ವಯಂ ಸ್ಮೃತಿಯಲ್ಲಿ ತಂದುಕೊಳ್ಳಿ. ಅಮೃತ ವೇಳೆಯ ಸಮಯದಲ್ಲಿ ಇಡೀ ಸಂಸಾರಕ್ಕೆ ಆಶೀರ್ವಾದವನ್ನು ಕೊಡಿ. ಎಲ್ಲರ ಜೀವನದ ಕಷ್ಟ ದೂರ ಆಗಲಿ ಎಂದು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ. ಎಲ್ಲರ ಜೀವನ ಸುಖದಿಂದ ಭರ್ಪೂರಾಗಲಿ. ಎಲ್ಲರ ಜೀವನದಲ್ಲೂ ಸುಖ ಪರಿಪೂರ್ಣವಾಗಿ ಅವರಿಗೆ ಪ್ರಾಪ್ತಿಯಾಗಲಿ. ಎಲ್ಲರ ಜೀವನದ ವಿಘ್ನಗಳು ಸಮಾಪ್ತಿ ಆಗಿಬಿಡಲಿ. ಎಲ್ಲರೂ ರೋಗದಿಂದ ಮುಕ್ತ ಆಗಲಿ. ಎಲ್ಲರಿಗೂ ಶಾಂತಿ ನೆಮ್ಮದಿ ಸುಖ ಪ್ರಾಪ್ತಿಯಾಗಲಿ. ಎಲ್ಲರೂ ಪ್ರತಿ ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲಿ. ಈ ರೀತಿ ಎಲ್ಲರಿಗೂ ಬಹಳ ಒಳ್ಳೆಯ ಆಶೀರ್ವಾದವನ್ನು ನೀಡಿ. ಆಗ ತಕ್ಷಣ ನಿಮ್ಮ ಜೀವನದಲ್ಲಿ ನಿಮಗೆ ಸುಖದ ಅನುಭವ ಆಗುತ್ತದೆ ಮತ್ತು ನಿಮ್ಮ ಮೂಲಕ ಈ ವೈಬ್ರೇಷನ್ ಇಡೀ ಸಂಸಾರದಲ್ಲಿ ಹರಡುತ್ತದೆ ಮತ್ತು ಈ ಆಶೀರ್ವಾದದ ರಿಸಲ್ಟ್ ಬಹಳ ಸುಂದರ ರೂಪದಲ್ಲಿ ನಿಮಗೆ ಕಾಣಿಸುತ್ತದೆ. ಆಶೀರ್ವಾದವನ್ನು ಎಲ್ಲರಿಗೂ ನೀಡಬೇಕು. ಯಾರು ನಿಮಗೆ ಶಾಪವನ್ನು ಕೊಟ್ಟಿದ್ದಾರೋ, ಯಾರು ನಿಮಗೆ ಕಷ್ಟವನ್ನು ಕೊಟ್ಟಿದ್ದಾರೋ, ಯಾರು ನಿಮಗೆ ಮೋಸವನ್ನು ಮಾಡಿದ್ದಾರೋ, ಆ ಆತ್ಮರ ಕಲ್ಯಾಣ ಕೂಡ ಆಗಲಿ. ಅವರಿಗೂ ಕೂಡ ಸದ್ಬುದ್ಧಿ ಪ್ರಾಪ್ತಿಯಾಗಲಿ. ಅವರು ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿ. ಈ ರೀತಿ ಆಶೀರ್ವಾದವನ್ನು ನೀಡಿ. ಈ ಆಶೀರ್ವಾದವೇ ನಮ್ಮ ಶುಭ ಭಾವನೆ ಆಗಿದೆ. ನಮ್ಮ ಶುಭ ಭಾವನೆ ಅನ್ಯರಿಗೆ ಸುಖವನ್ನು ನೀಡುತ್ತದೆ. ನಮ್ಮ ಶುಭ ಭಾವನೆ ಅನ್ಯರ ಜೀವನದಲ್ಲಿ ಸದ್ವಿವೇಕವನ್ನು ಜಾಗೃತ ಮಾಡುತ್ತದೆ. ಆಗ ಅವರೂ ಕೂಡ ಒಳ್ಳೆಯ ಮಾರ್ಗದ ಕಡೆ ಹೆಜ್ಜೆಯನ್ನು ಇಡುತ್ತಾರೆ. ಯಾರ ಮನೆಯಲ್ಲಿ ಮಕ್ಕಳು ಬಹಳಷ್ಟು ಕಾಟವನ್ನು ಕೊಡುತ್ತಾರೋ, ಅವರು ಮಕ್ಕಳಿಂದ ಸಾಕಾಗಿದೆ ಎಂದು ಸುಸ್ತಿನ ಅನುಭವವನ್ನು ಮಾಡಬೇಡಿ. ಅದಕ್ಕೆ ಸಮಾಧಾನವನ್ನು ಹುಡುಕಿ. ಕೆಲವರಿಗೆ ಜಾಸ್ತಿ ಯೋಚಿಸುವಂತಹ ಅಭ್ಯಾಸ ಆಗಿಬಿಟ್ಟಿದೆ. ಯಾರಿಗೆ ಜಾಸ್ತಿ ವಿಚಾರ ಮಾಡುವಂತಹ ಅಭ್ಯಾಸ ಇದೆಯೋ, ಯಾರಿಗೆ ಚಿಂತೆ ಮಾಡುವುದು ಸಂಸ್ಕಾರ ಆಗಿಬಿಟ್ಟಿದೆಯೋ, ಆ ಚಿಂತೆ ಮಾಡುವ ಸಂಸ್ಕಾರವನ್ನು ಜ್ಞಾನ ಮತ್ತು ಯೋಗದ ಮೂಲಕ ನೀವು ಸರಿಪಡಿಸಿಕೊಳ್ಳಬೇಕು. ಕೆಲವರು ಬಹಳ ಸೂಕ್ಷ್ಮ ಆಗಿಬಿಟ್ಟಿದ್ದಾರೆ. ನೀವು ನಿಮ್ಮ ಆ ಸೂಕ್ಷ್ಮತೆಯ ಸಂಸ್ಕಾರವನ್ನು ಜ್ಞಾನ ಯೋಗ ಮತ್ತು ಸ್ವಮಾನದ ಮೂಲಕ ಸರಿಪಡಿಸಿಕೊಳ್ಳಬೇಕು. ನಾನು ಶಿವಶಕ್ತಿ ಆಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನಾಗಿದ್ದೇನೆ. ಯಾವ ಪರಿಸ್ಥಿತಿ ಯಾವ ಮಾತು ದೊಡ್ಡದಿಲ್ಲ,
ನಾನು ಪರಿಸ್ಥಿತಿಗಿಂತ ಮಾತಿಗಿಂತ ಬಹಳಷ್ಟು ದೊಡ್ಡವನಾಗಿದ್ದೇನೆ. ನಿಮ್ಮ ಮಕ್ಕಳು ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ನೀವು ಬೇಸರ ಪಟ್ಟುಕೊಳ್ಳಬೇಡಿ. ನೀವು ಆ ಮಕ್ಕಳನ್ನು ನೋಡಿ ಚಿಂತೆ ಮಾಡುತ್ತಿದ್ದೀರಾ? ಆ ಮಕ್ಕಳ ಬಗ್ಗೆ ಯೋಚಿಸಿ ನಿಮಗೆ ರಾತ್ರಿಯಲ್ಲ ನಿದ್ದೆ ಬರುತ್ತಿಲ್ಲ. ಮುಂದೆ ಈ ಮಕ್ಕಳ ಜೀವನ ಏನು ಎಂದು ನೀವು ಹಗಲು ರಾತ್ರಿ ಯೋಚಿಸುತ್ತಿರುತ್ತೀರಾ? ನಿಮ್ಮ ಈ ಚಿಂತೆಯ ವಿಚಾರದಿಂದ ಇನ್ನೂ ಹೆಚ್ಚು ನಷ್ಟವೇ ಆಗುತ್ತಾ ಇದೆ. ನಿಮ್ಮ ಮೂಲಕ ನಿಮ್ಮ ಮಕ್ಕಳಿಗೆ ನಕಾರಾತ್ಮಕ ವೈಬ್ರೇಷನ್ ತಲುಪುತ್ತಾ ಇದೆ. ನಿಮ್ಮ ನೆಗೆಟಿವ್ ವೈಬ್ರೇಷನ್ನ ಕಾರಣ ನಿಮ್ಮ ಮಕ್ಕಳು ಸುಧಾರಣೆ ಆಗುವ ಬದಲು ಅವರು ಇನ್ನೂ ಕೆಡುತ್ತಿದ್ದಾರೆ. ಆದ್ದರಿಂದ ನೀವು ಯೋಗವನ್ನು ಮಾಡಿ, ಶುಭ ಭಾವನೆಯನ್ನು ನಿಮ್ಮ ಮಕ್ಕಳಿಗೆ ನೀವು ನೀಡಿ, ಅವರ ಬಗ್ಗೆ ಕಲ್ಯಾಣದ ಭಾವನೆಯನ್ನು ಇಟ್ಟುಕೊಳ್ಳಿ. ಇವರ ಭವಿಷ್ಯ ಏನಾಗುತ್ತದೆಯೋ ಎಂದು ಯೋಚನೆ ಮಾಡುವ ಬದಲು ಇವರ ಭವಿಷ್ಯ ಬಹಳಷ್ಟು ಉಜ್ವಲವಾಗಿದೆ, ಶ್ರೇಷ್ಠವಾಗಿದೆ ಎಂದು ಯೋಚಿಸಿ. ನನ್ನ ಮಕ್ಕಳ ಭವಿಷ್ಯ ಬಹಳ ಸುಂದರವಾಗಿದೆ ಎಂದು ಯೋಚಿಸಿ. ಇವರು ಈ ಶ್ರೇಷ್ಠ ಮಾರ್ಗದಂತೆ ನಡೆಯುತ್ತಾರೆ ಅನ್ನುವ ಸುಂದರ ಸಂಕಲ್ಪವನ್ನು ನೀವೀಗ ರಚಿಸಬೇಕು. ಮಾತೆಯರು, ಚೆನ್ನಾಗಿ ಬುದ್ಧಿಯಲ್ಲಿಟ್ಟುಕೊಳ್ಳಿ, ನಿಮ್ಮ ಪ್ರತಿಯೊಂದು ಸಂಕಲ್ಪದ ಪ್ರಭಾವ ಡೈರೆಕ್ಟ್ ಆಗಿ ನಿಮ್ಮ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ತಾಯಿ ಮತ್ತು ಮಕ್ಕಳ ಸಂಬಂಧ ಬಹಳ ಆಳವಾಗಿ ಜೋಡಣೆ ಆಗಿರುತ್ತದೆ. ಆದ್ದರಿಂದ ನಿಮ್ಮ ಸಂಕಲ್ಪದ ಪ್ರಭಾವ ಅವರ ಮನಸ್ಸಿನ ಮೇಲೆ ಆಗುತ್ತದೆ. ಸ್ಥೂಲ ಮಾತುಗಳನ್ನು ಬಿಟ್ಟು ಬಿಡಿ. ಪ್ರೇಮದ ಪ್ರಭಾವ ಅಂತೂ ತನ್ನ ಕಾರ್ಯವನ್ನು ಮಾಡೇ ಮಾಡುತ್ತದೆ, ಆದರೆ ನಿಮ್ಮಲ್ಲಿ ಶಕ್ತಿ ಇರಬೇಕು. ಇಂದಿನ ಜಗತ್ತಿನಲ್ಲಿ ಶಕ್ತಿಶಾಲಿ ಪ್ರೀತಿ ಇಲ್ಲ. ಆದ್ದರಿಂದ ನಿಮ್ಮ ಪ್ರೀತಿಯಿಂದ ನಿಮ್ಮ ಮಕ್ಕಳು ಕೆಟ್ಟು ಹೋಗುತ್ತಿದ್ದಾರೆ ಎಂದು ಹೇಳುತ್ತಾರೆ. ಪ್ರೀತಿಯ ಜೊತೆ ಜೊತೆಗೆ ಆತ್ಮಿಕ ಸ್ಥಿತಿ ಮತ್ತು ಸ್ವಮಾನ ಎರಡೂ ಕೂಡ ಇರಬೇಕು. ಪ್ರೀತಿ ಆತ್ಮಿಕ ಪ್ರೀತಿಯಾಗಿರಬೇಕು. ನಿಮ್ಮ ಪ್ರೀತಿ ಆತ್ಮಿಕ ಪ್ರೀತಿ ಆಗಿದ್ದಾಗ, ನೀವು ಸ್ವಮಾನದಲ್ಲಿ ಸ್ಥಿತ ಆಗಿದ್ದಾಗ ನಿಮ್ಮ ಮಕ್ಕಳು ನಿಮ್ಮ ಪ್ರತಿಯೊಂದು ಮಾತಿಗೂ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ. ನಿಮ್ಮ ಮಾತನ್ನು ನಿಮ್ಮ ಮಕ್ಕಳು ಸ್ವೀಕಾರ ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ನಿಮ್ಮ ಪ್ರತಿಯೊಂದು ಮಾತಿಗೂ ಗೌರವವನ್ನು ಕೊಡಬೇಕು ಅಂದರೆ ನೀವು ಸ್ವಮಾನದಲ್ಲಿ ಸ್ಥಿತ ಆಗಿರಬೇಕು ಮತ್ತು ಸದಾ ಆತ್ಮಿಕ ದೃಷ್ಟಿ ಉಳ್ಳವರು ಆಗಿರಬೇಕು. ಸ್ವಮಾನದಲ್ಲಿ ಸ್ಥಿತ ಆದಾಗ, ಆತ್ಮಿಕ ದೃಷ್ಟಿ ಉಳ್ಳವರಾದಾಗ ನಿಮ್ಮ ಪರಿವಾರದವರ ಮೇಲೆ ಈ ಎರಡೂ ಮಾತು ಹೇಗೆ ಜಾದುವನ್ನು ಮಾಡಿ ತೋರಿಸುತ್ತದೆ ಅನ್ನುವುದು ನಿಮಗೆ ಗೊತ್ತಾಗುತ್ತದೆ. ಇಡೀ ದಿನದಲ್ಲಿ ಎರಡು ಬಾರಿ ಒಂದು ಸಣ್ಣ ಅಭ್ಯಾಸವನ್ನು ನೀವೆಲ್ಲರೂ ಅವಶ್ಯವಾಗಿ ಮಾಡಬೇಕು. ಈ ಅಭ್ಯಾಸವನ್ನು ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಶಾಂತಿಯಲ್ಲಿ ಕುಳಿತುಕೊಳ್ಳಿ ಮತ್ತು ಇವರೆಲ್ಲರೂ ಆತ್ಮ ಆಗಿದ್ದಾರೆ ಅನ್ನುವ ದೃಷ್ಟಿಯಿಂದ ನಿಮ್ಮ ಸಂಬಂಧಿಗಳನ್ನು ನೋಡಿ ಮತ್ತು ನಾನು ಮಹಾನ್ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿ, ನನ್ನ ಪರಿವಾರದ ಎಲ್ಲಾ ಆತ್ಮರು ದೇವಕುಲದ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಅವರನ್ನು ನೋಡಿ. ನಿಮ್ಮ ಪರಿವಾರದವರನ್ನು ನೋಡುವ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಿ. ಆಗ ಸೃಷ್ಟಿಯೇ ಪರಿವರ್ತನೆ ಆಗುತ್ತದೆ. ನಿಮ್ಮ ವಿಚಾರವನ್ನು ಪರಿವರ್ತನೆ ಮಾಡಿಕೊಳ್ಳಿ, ಆಗ ನಿಮ್ಮ ಸಂಸಾರವೇ ಪರಿವರ್ತನೆ ಆಗಿಬಿಡುತ್ತದೆ. ಎಲ್ಲರೂ ಎರಡು ಬಾರಿ ಈ ಅಭ್ಯಾಸವನ್ನು ದಿನದಲ್ಲಿ ಮಾಡುತ್ತೀರಾ ತಾನೆ? ನಾನು ಮಹಾನ್ ಆತ್ಮನಾಗಿದ್ದೇನೆ ಮತ್ತು ನನ್ನ ಪರಿವಾರದ ಸರ್ವ ಸದಸ್ಯರು ದೈವಿ ಕುಲದ ಆತ್ಮರಾಗಿದ್ದಾರೆ ಅನ್ನುವ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು. ನಾನು ಇಷ್ಟ ದೇವತೆ ಆಗಿದ್ದೇನೆ, ನನ್ನ ಪರಿವಾರದ ಸರ್ವ ಸದಸ್ಯರು ದೇವಕುಲದ ಆತ್ಮರಾಗಿದ್ದಾರೆ. ಈ ಸಂಕಲ್ಪವನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಂದರ ವೈಬ್ರೇಷನ್ ಹರಡುತ್ತದೆ. ಆಗ ನಿಮ್ಮ ಮನೆಯ ವೈಬ್ರೇಷನ್ ಅಲೌಕಿಕ ವೈಬ್ರೇಷನ್ ಆಗಿ ಪರಿವರ್ತನೆ ಆಗುತ್ತದೆ. ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಲು ನೀವೇ ಜವಾಬ್ದಾರರು ಎಂದು ತಿಳಿದುಕೊಂಡು ನಿಮ್ಮ ಮನೆಯ ವೈಬ್ರೇಷನ್ ಅನ್ನು ಈ ರೀತಿ ಶ್ರೇಷ್ಠ ವೈಬ್ರೇಷನ್ ಆಗಿ ಪರಿವರ್ತನೆ ಮಾಡಿಕೊಳ್ಳಿ. ಅನ್ಯರ ಬಗ್ಗೆ ಆಗ ನೀವು ಏನು ಒಳ್ಳೆಯದನ್ನು ಯೋಚಿಸುತ್ತೀರೋ ನಿಮ್ಮ ಮನೆಯಲ್ಲಿ ಅದೇ ರೀತಿ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಅಮೃತ ವೇಳೆಯ ಸಮಯದ ಬಗ್ಗೆ ನೀವು ವಿಶೇಷವಾಗಿ ಗಮನವನ್ನು ಕೊಡಬೇಕು. ಅಮೃತ ವೇಳೆಗೆ ಏಳಲು ನಿಮಗೆ ಅನೇಕ ಸಮಸ್ಯೆಗಳು ಇರಬಹುದು.
ಬೆಳಗ್ಗೆ ಬೆಳಗ್ಗೆ ನೀವು ಅಮೃತ ವೇಳೆಗೆ ಎದ್ದರೂ ಕೂಡ ಕೆಲವರ ಬ್ರೈನ್ ತಕ್ಷಣ ಆಕ್ಟಿವೇಟ್ ಆಗುವುದಿಲ್ಲ, ಕೆಲವರ ಬ್ರೈನ್ ಅಮೃತ ವೇಳೆಗೆ ಎದ್ದಾಗಲೂ ಕೂಡ ಬಹಳಷ್ಟು ಡಲ್ ಸ್ಥಿತಿಯಲ್ಲಿ ಇರುತ್ತದೆ. ಆ ಬುದ್ಧಿಯನ್ನು ಆಕ್ಟಿವೇಟ್ ಮಾಡಿಕೊಳ್ಳುವುದಕ್ಕೋಸ್ಕರ, ಅಮೃತ ವೇಳೆಯಲ್ಲಿ ಜಾಗೃತ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಬಾಬಾರವರ ಒಂದು ಸುಂದರ ಗೀತೆಯನ್ನು ಕೇಳಿ ಅಥವಾ ಮುರುಳಿಯ 5 ನಿಮಿಷದ ಜ್ಞಾನವನ್ನು ರೆಕಾರ್ಡ್ ಮಾಡಿ ಕೇಳಿಸಿಕೊಳ್ಳಿ. ಏನು ಮುರುಳಿ ರೆಕಾರ್ಡ್ ಆಗಿದೆಯೋ ಆ ಮುರುಳಿಯನ್ನು 5 ನಿಮಿಷ ಅಮೃತ ವೇಳೆಯ ಸಮಯದಲ್ಲಿ ಕೇಳಿಸಿಕೊಳ್ಳಿ. ನಿಮ್ಮ ಬಳಿ ಬೇರೆ ಯಾವ ವ್ಯವಸ್ಥೆಯೂ ಇಲ್ಲ ಅಂದರೆ 5 ನಿಮಿಷಕ್ಕೋಸ್ಕರ ನೀವು ಮುರುಳಿಯನ್ನು ಓದಿ. ಆಗ ನಿಮ್ಮ ಬುದ್ಧಿ ಜಾಗೃತ ಆಗುತ್ತದೆ. ನೀವು ಕಣ್ಣನ್ನು ಬಿಟ್ಟ ತಕ್ಷಣ ಈ ರೀತಿ ಸುಂದರ ಗೀತೆಯನ್ನು ಕೇಳಿ ಅಥವಾ ಮುರುಳಿಯನ್ನು ಕೇಳಿ. ಆಗ ನಿಮ್ಮ ಮನಸ್ಸು ಜಾಗೃತ ಆಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಸುಂದರ ವಿಚಾರಗಳು ಉತ್ಪನ್ನ ಆಗುತ್ತದೆ. ಆಗ ನೀವು ಚೆನ್ನಾಗಿ ಯೋಗ ಮಾಡಲು ಸಾಧ್ಯ ಆಗುತ್ತದೆ. ಹೇಗೆ ಮಂದಿರದಲ್ಲಿ ಪ್ರತಿದಿನ ಪರಮಾತ್ಮ ತಂದೆಗೆ ನೈವೇದ್ಯವನ್ನು ಇಡುತ್ತಾರೆ, ಪ್ರಸಾದವನ್ನು ಮಂದಿರದಲ್ಲಿ ನೈವೇದ್ಯ ಮಾಡುತ್ತಾರೆ, ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಪ್ರತಿದಿನ ಪರಮಾತ್ಮ ತಂದೆಗೆ ನೈವೇದ್ಯವನ್ನು ಸ್ವೀಕಾರ ಮಾಡಿಸಬೇಕು. ಪ್ರಸಾದವನ್ನು ಪರಮಾತ್ಮ ತಂದೆಗೆ ಭೋಗದ ರೂಪದಲ್ಲಿ ಸ್ವೀಕಾರ ಮಾಡಿಸಬೇಕು. ನೀವು ಪ್ರಸಾದವನ್ನು ನೈವೇದ್ಯ ಮಾಡುವ ಸಮಯದಲ್ಲಿ ಮೇಲಿರುವ ಪರಮಾತ್ಮ ತಂದೆಯನ್ನು ಕೆಳಗೆ ಕರೆಸಬೇಕು. ಅಂದರೆ ಪರಮಾತ್ಮ ತಂದೆ ನಿಮ್ಮ ನೈವೇದ್ಯವನ್ನು ನೋಡಿ, ನಿಮ್ಮ ಪ್ರಸಾದವನ್ನು ನೋಡಿ ಅವರೇ ಕೆಳಗೆ ಬಂದು ಬಿಡಬೇಕು. ಈ ರೀತಿ ಗುರಿಯನ್ನು ಇಟ್ಟುಕೊಳ್ಳಿ. ದಿನದಲ್ಲಿ 5 ಬಾರಿ ಆದರೂ ಪರಮಾತ್ಮ ತಂದೆಯನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡಬೇಕು. ನೀವು ನಿಮ್ಮ ಮನೆಯಲ್ಲಿ ಬಾಪ್ತಾದ ಅಂದರೆ ಬ್ರಹ್ಮಾ ತಂದೆ ಮತ್ತು ಶಿವ ತಂದೆ 5 ಬಾರಿ ಬಂದಿದ್ದಾರೆ, ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ ಎಂದು ಅನುಭವ ಮಾಡಬೇಕು. ಯಾವ ಮನೆಗೆ ಪ್ರತಿದಿನ ಪರಮಾತ್ಮ ತಂದೆ 5 ಬಾರಿ ಬರುತ್ತಾರೋ ಆ ಮನೆ ಮಂದಿರ ಆಗುತ್ತದೆ ತಾನೆ. ಯಾವ ಮನೆಯಲ್ಲಿ ಪ್ರತಿದಿನ 5 ಬಾರಿ ಪರಮಾತ್ಮ ತಂದೆ ಬರುತ್ತಾರೋ ಆ ಮನೆ ಮಹಾನ್ ತೀರ್ಥಸ್ಥಾನ ಎಂದು ಹೇಳಿಸಿಕೊಳ್ಳುತ್ತದೆ. ಇಂದು ಮನೆಗೆ ಅತಿಥಿಗಳು ಬಂದಿದ್ದರು, ಆದ್ದರಿಂದ 5 ಬಾರಿ ಪರಮಾತ್ಮ ತಂದೆಯನ್ನು ಮನೆಗೆ ಆಹ್ವಾನ ಮಾಡುವುದನ್ನು ನಾನು ಮರೆತು ಬಿಟ್ಟೆ ಎಂದು ಹೇಳಬೇಡಿ. ಏಕೆಂದರೆ ಇಂದು ಅತಿಥಿಗಳು ಬರುತ್ತಾರೆ, ನಾಳೆ ಇನ್ಯಾವುದೋ ಕೆಲಸ ಬರುತ್ತದೆ. ಇದೇ ರೀತಿ ಪ್ರತಿದಿನ ಬೇರೆ ಬೇರೆ ಕಾರ್ಯದಲ್ಲಿ ನಾವು ಮಗ್ನರಾದರೆ ದಿನದಲ್ಲಿ 5 ಬಾರಿ ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡುವುದನ್ನು ಮರೆತು ಬಿಡುತ್ತೇವೆ. ಈ ಅಭ್ಯಾಸ ತಪ್ಪಿ ಹೋಗುತ್ತದೆ. ಆದ್ದರಿಂದ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನೀವು 5 ಬಾರಿ ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡುವುದನ್ನು ಬಿಡಬಾರದು. ನಿಮ್ಮ ಮನೆಗೆ ಅತಿಥಿಗಳು ಬಂದಿದ್ದರೆ ಸಂಕಲ್ಪ ಮಾಡಿ, ಒಳ್ಳೆಯದಾಯಿತು, ಇಂದು ಅನೇಕ ಅತಿಥಿಗಳಿದ್ದಾರೆ, ಇಂದು ಪರಮಾತ್ಮ ತಂದೆಯನ್ನು ಕೂಡ ನಾನು ನಮ್ಮ ಮನೆಗೆ ಆಹ್ವಾನ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡಿ. 4 ಜನ ಲೌಕಿಕ ಅತಿಥಿಗಳು ನಿಮ್ಮ ಮನೆಗೆ ಬಂದಿದ್ದಾರೆ, 5ನೆಯ ಅತಿಥಿಯಾಗಿ ಪರಮಾತ್ಮ ತಂದೆಯನ್ನು ನಾನು ಆಹ್ವಾನ ಮಾಡುತ್ತೇನೆ. ಪರಮಾತ್ಮ ತಂದೆ ಎಲ್ಲರಿಗಿಂತ ದೊಡ್ಡ ಅತಿಥಿ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡುವುದು ಬಹಳ ಸುಲಭ ಮತ್ತು ಪರಮಾತ್ಮ ತಂದೆ ಬರುತ್ತಾರೆ, ಇದು ಸಂಭವ ಆಗುತ್ತದೆ. ಆದರೆ ನೀವು ಗಮನ ಕೊಟ್ಟು ತಂದೆಯನ್ನು ಆಹ್ವಾನ ಮಾಡಬೇಕು. ಎಷ್ಟೇ ಕೆಲಸ ಇದ್ದರೂ ನೀವು ಪ್ರತಿದಿನ 5 ಬಾರಿ ಪರಮಾತ್ಮ ತಂದೆಯನ್ನು ನಿಮ್ಮ ಮನೆಗೆ ಕರೆಸಬೇಕು. ಮಾತೆಯರು ಪರಮಾತ್ಮ ತಂದೆಯನ್ನು ಬಹಳ ಚೆನ್ನಾಗಿ ಆಹ್ವಾನ ಮಾಡುತ್ತೀರ. ಪರಮಾತ್ಮ ತಂದೆ, ಇಂದು ನನ್ನ ಮನೆಯಲ್ಲಿ ಜಾಸ್ತಿ ಕೆಲಸ ಇದೆ, ನೀವು ಬಂದು ನನಗೆ ಸಹಯೋಗವನ್ನು ಕೊಡಿ. ನೀವು ತರಕಾರಿಯನ್ನು ಕಟ್ ಮಾಡಿಕೊಡಿ, ನಾನು ರೊಟ್ಟಿ ಮಾಡಲು ತಯಾರಿಯನ್ನು ಮಾಡಿಕೊಳ್ಳುತ್ತೇನೆ, ನೀವು ನನಗೆ ರೊಟ್ಟಿಯನ್ನು ಮಾಡಲು ಸಹಯೋಗ ಕೊಡಿ ಎಂದು ಮಾತೆಯರು ಪರಮಾತ್ಮ ತಂದೆಯನ್ನು ಕರೆಯುತ್ತೀರ. ಆಗ ನೀವೇ ಅನುಭವ ಮಾಡುತ್ತೀರಾ ಎಷ್ಟು ಸಹಜವಾಗಿ ನಿಮ್ಮ ಕಾರ್ಯ ಆಗುತ್ತದೆ ಎಂದು. ಆಗ ಅಡಿಗೆ ಮಾಡುವುದು ನಿಮಗೆ ಸುಸ್ತಿನ ಅನುಭವವನ್ನು ಮಾಡಿಸುವುದಿಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಅಡಿಗೆಯನ್ನು ಮಾಡಿದಾಗ, ಅಡಿಗೆ ಮಾಡುವಾಗ ನಿಮಗೆ ಆನಂದದ ಅನುಭವ ಆಗುತ್ತದೆ. ಅಡಿಗೆ ಮಾಡುವ ಕೆಲಸ ಆಗ ನಿಮಗೆ ಸುಂದರ ಕೆಲಸ ಎಂದು ಅನುಭವ ಆಗುತ್ತದೆ. ಅಡಿಗೆ ಮಾಡಲು ನಿಮಗೆ ಇಷ್ಟ ಆಗುತ್ತದೆ, ಏಕೆಂದರೆ ಪರಮಾತ್ಮ ತಂದೆಯ ಸಹಯೋಗ ಪ್ರಾಪ್ತಿಯಾಗುತ್ತದೆ.
ಸಹಜ ಯೋಗಿಗಳಾಗುವುದಕ್ಕೋಸ್ಕರ ಸದಾ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತಾ ಇರಿ. ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುವ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಬಿಡಿ. ಯಾವುದೇ ಕಾರ್ಯವನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ನಾನು ಈ ಕಾರ್ಯದ ಬಗ್ಗೆ ಬಾಬಾರವರಿಗೆ ತಿಳಿಸಬೇಕು. ಬಾಬಾರವರಿಗೆ ಹೇಳಿ ಈ ಕಾರ್ಯವನ್ನು ಆರಂಭ ಮಾಡಬೇಕು ಎಂದು ಪ್ರತಿ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಪರಮಾತ್ಮ ತಂದೆಗೆ ಹೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಬಾಬಾ, ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ, ನೀವು ನನ್ನ ಜೊತೆಗೆ ಬನ್ನಿ ಎಂದು ಕರೆಯಬೇಕು. ಬಾಬಾ, ನಾನು ಪಾತ್ರೆಯನ್ನು ತೊಳೆಯುತ್ತಿದ್ದೇನೆ, ನನಗೆ ಸಹಯೋಗ ಕೊಡಿ. ನಾನು ಈ ಕಾರ್ಯವನ್ನು ಮಾಡುತ್ತಿದ್ದೇನೆ, ನೀವು ಕೆಳಗಡೆ ಬಂದು ನನಗೆ ಸಹಯೋಗ ಕೊಡಿ ಎಂದು ಕೇಳಬೇಕು. ಬಾಬಾ, ನಾನು ಇಂಥವರನ್ನು ಕರೆಯಬೇಕು, ನೀವು ನನ್ನ ಜೊತೆಗೆ ಬನ್ನಿ ಎಂದು ಹೇಳಬೇಕು. ಈ ರೀತಿ ಪ್ರತಿ ಕ್ಷಣ ಬಾಬಾರವರ ಜೊತೆ ಮಾತನಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಯೋಗ ಬಹಳ ಸಹಜವಾದ ಯೋಗ ಆಗಿಬಿಡುತ್ತದೆ. ಬಾರಿ ಬಾರಿಗೂ ಬಾಬಾರವರನ್ನು ಕರೆಯುವ ಅಭ್ಯಾಸ ನಿಮಗೆ ಆಯಿತು ಅಂದರೆ, ನಿಮಗೆ ಏನಾದರೂ ಕಾಯಿಲೆ ಬಂದಾಗ ಶರೀರಕ್ಕೆ ನೋವಿನ ಅನುಭವ ಆಗುತ್ತಿತ್ತು ಅಂದರೆ, ಆಗಲೂ ನೀವು ಬಾಬಾರವರನ್ನು ಕರೆಯುತ್ತೀರ. ಬಾಬಾ, ನನಗೆ ಈ ಭಾಗದಲ್ಲಿ ಬಹಳಷ್ಟು ನೋವಾಗುತ್ತಾ ಇದೆ, ನೀವು ಬನ್ನಿ, ಈ ನೋವನ್ನು ದೂರ ಮಾಡಿ, ನನಗೆ ಸಹಯೋಗ ಕೊಡಿ ಎಂದು ಕರೆಯಬೇಕು. ಆಗ ನಿಮಗೆ ಒಂದೇ ಕ್ಷಣದಲ್ಲಿ ಈ ರೀತಿ ಅನುಭವ ಆಗುತ್ತದೆ, ನಿಮ್ಮ ನೋವು ಮಾಯ ಆಯಿತು ಎಂದು, ನೋವಿನಿಂದ ಮುಕ್ತ ಆಗುವ ಮಾರ್ಗ ನನಗೆ ಪ್ರಾಪ್ತಿಯಾಯಿತು ಎಂದು ನೀವೇ ಅನುಭವ ಮಾಡುತ್ತೀರಾ. ಬಾಬಾರವರನ್ನು ಕರೆದ ತಕ್ಷಣ ನನ್ನ ನೋವೇ ಮಾಯ ಆಯಿತು ಎಂದು ನೀವು ಅನುಭವ ಮಾಡುತ್ತೀರಾ. ಇನ್ನು ಬಾಬಾರವರಿಗೆ ಯಾವ ಪ್ರಸಾದವನ್ನು ನೀವು ನೈವೇದ್ಯ ಮಾಡುತ್ತೀರೋ ಅದರ ಬಗ್ಗೆ ನಿಮಗೆ ಗಮನ ಇರಬೇಕು. ಪರಮಾತ್ಮ ತಂದೆ ಅಂತಿಂತಹ ನೈವೇದ್ಯವನ್ನು ಸ್ವೀಕಾರ ಮಾಡುವುದಿಲ್ಲ. ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ. ಅನೇಕ ಷರತ್ತುಗಳನ್ನು ಪರಮಾತ್ಮ ತಂದೆ ಮೊದಲೇ ಹಾಕಿದ್ದಾರೆ. ಪರಮಾತ್ಮ ತಂದೆ ಎಂತಹ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಎಂದು ಮೊದಲೇ ತಂದೆ ತಿಳಿಸಿದ್ದಾರೆ. ಯಾರು ಏನನ್ನೂ ಸ್ವೀಕಾರ ಮಾಡುವುದಿಲ್ಲವೋ, ಏನನ್ನೂ ತಿನ್ನುವುದಿಲ್ಲವೋ, ಅವರು ನಮ್ಮ ಮೂಲಕ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಿದ್ದಾರೆ ಅಂದ ಮೇಲೆ ಅವರು ನಮ್ಮ ಪ್ರೀತಿಯನ್ನು ನೋಡುತ್ತಾರೆ. ನಮ್ಮ ಪ್ರೀತಿಯ ಭಾವನೆಯನ್ನು ಪರಮಾತ್ಮ ತಂದೆ ಸ್ವೀಕಾರ ಮಾಡುತ್ತಾರೆ. ನಾವು ಭೋಜನವನ್ನು ತಯಾರು ಮಾಡುವಾಗ ಭೋಜನದಲ್ಲಿ ಎಂತಹ ವೈಬ್ರೇಷನ್ ಅನ್ನು ತುಂಬಿರುತ್ತೇವೋ ಆ ವೈಬ್ರೇಷನ್ ಅನ್ನು ಪರಮಾತ್ಮ ತಂದೆ ಸ್ವೀಕಾರ ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಯನ್ನು ಆಹ್ವಾನ ಮಾಡಿ ಬಹಳ ಶುದ್ಧ ಮನಸ್ಸಿನಿಂದ, ಬಹಳಷ್ಟು ಶಾಂತವಾದ ಮನಸ್ಸಿನಿಂದ, ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ ಅನ್ನುವ ಸಂಕಲ್ಪದಲ್ಲಿ ಸ್ಥಿತಾಗಿ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಆಹಾರವನ್ನು ತಯಾರು ಮಾಡಬೇಕು, ಪ್ರಸಾದವನ್ನು ತಯಾರು ಮಾಡಬೇಕು. ನಿಮ್ಮ ಸಂಪೂರ್ಣ ಅಡಿಗೆಯೇ ಪ್ರಸಾದ ಆಗಿಬಿಡಬೇಕು. ಸೆಂಟರ್ನಲ್ಲೂ ಕೂಡ ಯಾವ ದಿನ ನೈವೇದ್ಯವನ್ನು ತಯಾರಿಸುತ್ತಾರೋ, ಪ್ರಸಾದವನ್ನು ತಯಾರಿಸುತ್ತಾರೋ, ಆ ದಿನದ ವೈಬ್ರೇಷನ್ನೇ ಬೇರೆ ಇರುತ್ತದೆ. ಯಾರೆಲ್ಲ ಮಾತೆಯರು ಸೆಂಟರ್ಗೆ ಹೋಗಿ ನೈವೇದ್ಯವನ್ನು ತಯಾರು ಮಾಡುತ್ತೀರೋ ಅವರೂ ಕೂಡ ಈ ಮಾತಿನ ಅನುಭವವನ್ನು ಮಾಡಿದ್ದೀರಾ? ಪ್ರತಿದಿನ ಸೆಂಟರ್ನಲ್ಲೂ ಅಡಿಗೆ ಮಾಡುವಾಗ ಇರುವ ವೈಬ್ರೇಷನ್ನೇ ಬೇರೆ. ವಿಶೇಷವಾಗಿ ನೈವೇದ್ಯವನ್ನು ತಯಾರಿಸುವ ದಿನ, ಭೋಗವನ್ನು ತಯಾರಿಸುವ ದಿನದ ವೈಬ್ರೇಷನ್ನೇ ಬೇರೆ ಇರುತ್ತದೆ ಎಂದು ಮಾತೆಯರು ಕೂಡ ಅನುಭವ ಮಾಡಿದ್ದೀರಾ? ಪ್ರಸಾದವನ್ನು ತಯಾರಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಬೇರೆ ಅನುಭವವೇ ಆಗುತ್ತಿರುತ್ತದೆ. ಪರಮಾತ್ಮ ತಂದೆಗೋಸ್ಕರ ನಾವು ಈ ಪ್ರಸಾದವನ್ನು ತಯಾರಿಸುತ್ತಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ನೀವು ಸ್ಥಿತಾಗಿರುತ್ತೀರಾ. ಒಂದು ಸೆಂಟರ್ನಲ್ಲಿ ನಡೆದಂತಹ ಘಟನೆ ಆಗಿದೆ. ಆ ಸೆಂಟರ್ನಲ್ಲಿ ಇಬ್ಬರು ಮಾತೆಯರು ಪ್ರತಿ ಗುರುವಾರ ನೈವೇದ್ಯವನ್ನು ತಯಾರಿಸುವುದಕ್ಕೋಸ್ಕರ ಬರುತ್ತಿದ್ದರು. ಅವರು ಪ್ರಸಾದವನ್ನು ಬಹಳ ಪ್ರೀತಿಯಿಂದ ತಯಾರಿಸುತ್ತಿದ್ದರು. ಆದರೆ ಬಾಬಾರವರಿಗೆ ನೈವೇದ್ಯವನ್ನು ಇಡುವುದಕ್ಕಿಂತ ಮೊದಲೇ ತಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಒಂದು ಬಾಕ್ಸ್ನಲ್ಲಿ ಮೊದಲು ತಮ್ಮ ಮನೆಯವರಿಗೋಸ್ಕರ ಪ್ರಸಾದವನ್ನು ತುಂಬಿಟ್ಟುಕೊಳ್ಳುತ್ತಿದ್ದರು. ನಂತರ ಬಾಬಾರವರಿಗೆ ನೈವೇದ್ಯವನ್ನು ಇಡುತ್ತಿದ್ದರು. ಆದರೆ ಮನಸ್ಸಿನಲ್ಲಿ ಭಾವನೆ ಮಕ್ಕಳಿಗೆ ಪ್ರಸಾದವನ್ನು ಕೊಡಬೇಕು ಅನ್ನುವ ವಿಚಾರ ಇರುವ ಕಾರಣ ಆ ಪ್ರಸಾದ ಎಂಜಲು ಮಾಡಿದಂತಹ ಪ್ರಸಾದ ಆಗಿಬಿಡುತ್ತಿತ್ತು. ಆ ಪ್ರಸಾದವನ್ನು ಪರಮಾತ್ಮ ತಂದೆ ಸ್ವೀಕಾರ ಮಾಡುತ್ತಿರಲಿಲ್ಲ. ಕೆಲವು ದಿನಗಳ ನಂತರ ಆ ಮಾತೆಯರ ಜೀವನದಲ್ಲಿ
ಬಹಳಷ್ಟು ಕಷ್ಟ ಬಂತು. ಅವರಿಗೆ ಗೊತ್ತಾಯಿತು ನಾವು ಈ ರೀತಿ ಪರಮಾತ್ಮ ತಂದೆಗೆ ಪ್ರಸಾದವನ್ನು ನೈವೇದ್ಯ ಇಡುವಾಗ ಅದಕ್ಕಿಂತ ಮೊದಲು ನಮ್ಮ ಪರಿವಾರದವರಿಗೆ ಎಂದು ಪ್ರಸಾದವನ್ನು ತೆಗೆದಿಟ್ಟುಕೊಳ್ಳುತ್ತಿರುವ ಕಾರಣ ಈ ರೀತಿ ಆಗಿದೆ ಎಂದು ಕೊನೆಗೆ ಅವರು ಪರಮಾತ್ಮ ತಂದೆಗೆ ಬಹಳಷ್ಟು ಕ್ಷಮೆಯನ್ನು ಕೇಳಿದರು. ನಮಗೆ ಗೊತ್ತಿರಲಿಲ್ಲ ನಾವು ತಪ್ಪು ಮಾಡುತ್ತಿದ್ದೇವೆ ಎಂದು, ನಮ್ಮನ್ನು ಕ್ಷಮಿಸಿಬಿಡಿ ಎಂದು. ಅದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ನೀವು ನೈವೇದ್ಯವನ್ನು ಇಡುವಾಗ ಬಹಳಷ್ಟು ಶುದ್ಧತೆಯಿಂದ ಪರಮಾತ್ಮ ತಂದೆಗೋಸ್ಕರ ಎಂದು ಪರಮಾತ್ಮ ತಂದೆಯ ಸ್ಮೃತಿಯಲ್ಲೇ ಭೋಜನವನ್ನು ತಯಾರು ಮಾಡಬೇಕು. ನಿಮ್ಮ ಪರಿವಾರದವರಿಗೆ ಅನ್ನುವ ಸ್ಮೃತಿಯಲ್ಲಿ ತಯಾರು ಮಾಡಿದರೆ ಅದು ಕೂಡ ಎಂಜಲಾದಂತಹ ನೈವೇದ್ಯ ಆಗಿಬಿಡುತ್ತದೆ. ಭೋಜನವನ್ನು ತಯಾರು ಮಾಡುವಾಗ ಬಹಳಷ್ಟು ಶುದ್ಧತೆಯಿಂದ, ಶುದ್ಧ ಮನಸ್ಸಿನಿಂದ, ಶುದ್ಧ ಬುದ್ಧಿಯಿಂದ ಭೋಜನವನ್ನು ತಯಾರು ಮಾಡಬೇಕು. ಮನಸ್ಸಿನ ಸ್ವಚ್ಛತೆ ಕೂಡ ಬಹಳಷ್ಟು ಅವಶ್ಯಕ ಆಗಿದೆ. ಯಾರ ಮನೆಯಲ್ಲಿ ನಾನ್ ವೆಜ್ ಅನ್ನು ತಯಾರು ಮಾಡುತ್ತಾರೋ, ಯಾರು ಮಾಂಸಾಹಾರವನ್ನು ಸ್ವೀಕಾರ ಮಾಡುತ್ತಾರೋ, ಆ ಮನೆಯಲ್ಲಿ ನೀವು ನೈವೇದ್ಯವನ್ನು ತಯಾರು ಮಾಡಿ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಸುವಂತೆ ಇಲ್ಲ. ಅಂತಹ ಮನೆಯಲ್ಲಿ ನೀವು ನೈವೇದ್ಯವನ್ನು ಇಟ್ಟರೂ ಕೂಡ ಪರಮಾತ್ಮ ತಂದೆ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಯಾವ ಮನೆಯಲ್ಲಿ ನಾನ್ ವೆಜ್ ಅನ್ನು ತಯಾರು ಮಾಡುತ್ತಾರೋ ಆ ಮನೆಯಲ್ಲಿರುವಂತಹ ಮಾತೆಯರು ವಾರದಲ್ಲಿ ಒಂದು ದಿನ ನಿಮ್ಮ ಮನೆಯವರಿಗೆ ಹೇಳಬೇಕು, ಈ ದಿನ ನಾನೇ ಸಪರೇಟ್ ಆಗಿ ಅಡಿಗೆಯನ್ನು ಮಾಡುತ್ತೇನೆ ಎಂದು ಬಹಳಷ್ಟು ಶುದ್ಧತೆಯಿಂದ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಭೋಜನವನ್ನು ತಯಾರಿಸಿ ಪರಮಾತ್ಮ ತಂದೆಗೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಏಕೆಂದರೆ ನೀವು ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ನಿರ್ಮಾಣ ಮಾಡಬೇಕಾಗಿದೆ. ನಿಮ್ಮ ಮನೆ ಪುಣ್ಯ ಕರ್ಮದ ಮಂದಿರ ಆಗಿರಬೇಕು. ಎಲ್ಲರೂ ಈ ರೀತಿ ಸದಾ ಶುದ್ಧ ಕರ್ಮವನ್ನೇ ಮಾಡಬೇಕು. ನಮ್ಮ ಮನೆಯಿಂದ ಪಾಪದ ಹೆಸರು ಸಂಕೇತ ಕೂಡ ಸಮಾಪ್ತಿ ಆಗಿಬಿಡಬೇಕು. ನೀವು ಯೋಚಿಸುತ್ತೀರಾ, ನಮ್ಮ ಮನೆಯಿಂದ ಪಾಪವನ್ನು ಮುಕ್ತ ಮಾಡುವುದು ನಮ್ಮ ಕೈಯಲ್ಲಿ ಎಲ್ಲಿದೆ ಎಂದು? ನಿಮ್ಮ ಮನೆಯಿಂದ ಪಾಪವನ್ನು ದೂರ ಮಾಡುವುದು ನಿಮ್ಮ ಕೈಯಲ್ಲೇ ಇದೆ ತಾನೆ. ನಿಮ್ಮ ಮನೆಯನ್ನು ಪಾಪದಿಂದ ಮುಕ್ತ ಮಾಡುವುದು ನಿಮ್ಮ ಕೈಯಲ್ಲೇ ಇದೆ. ಕೇವಲ ಒಂದು ಪುಣ್ಯಾತ್ಮನ ಪ್ರಕಾಶ ಅನೇಕ ಆತ್ಮರನ್ನು ಪಾಪದಿಂದ ಮುಕ್ತ ಮಾಡುತ್ತದೆ. ಪುಣ್ಯಾತ್ಮರಾದ ನಿಮ್ಮ ಪ್ರಕಾಶ ಅನೇಕರ ಜೀವನದ ಪಾಪವನ್ನು ನಾಶ ಮಾಡುತ್ತದೆ. ಪುಣ್ಯಾತ್ಮರಾದ ನಿಮ್ಮ ವೈಬ್ರೇಷನ್ ನಿಮ್ಮ ಮನೆಯಲ್ಲಿ ಹರಡಿತ್ತು ಅಂದರೆ, ಯಾರಾದರೂ ನಿಮ್ಮ ಮನೆಯಲ್ಲಿ ಪಾಪವನ್ನು ಮಾಡಲು ಹೊರಟಿದ್ದರೆ ಅವರ ಕೈ ಪಾಪವನ್ನು ಮಾಡಲು ಮುಂದೆ ಹೋಗುವುದೇ ಇಲ್ಲ. ಅವರ ಕೈಯನ್ನು ಯಾರೋ ತಡೆಯುತ್ತಿದ್ದಾರೆ ಎಂದು ಅವರಿಗೆ ಅನುಭವ ಆಗುತ್ತದೆ. ಪಾಪ ಮಾಡುವ ಸಾಹಸ ಆ ಮನೆಯಲ್ಲಿ ಅವರಿಗೆ ಬರುವುದೇ ಇಲ್ಲ. ಆದ್ದರಿಂದ ನೀವು ಸ್ವಯಂ ಕೂಡ ಪುಣ್ಯವನ್ನು ಮಾಡಬೇಕು, ಅನ್ಯರಿಗೂ ಕೂಡ ಪುಣ್ಯವನ್ನು ಮಾಡಲು ಪ್ರೇರಣೆಯನ್ನು ನೀಡಬೇಕು. ನೀವು ಸಣ್ಣ ಮಕ್ಕಳಿಗೂ ಕೂಡ ಈ ಮಾತನ್ನು ಕಲಿಸಬೇಕು. ಪುಣ್ಯ ಅಂದರೆ ಏನು, ಪಾಪ ಅಂದರೆ ಏನು ಅನ್ನುವುದನ್ನು ಸಣ್ಣ ಮಕ್ಕಳಿಗೂ ಕಲಿಸಬೇಕು. ಸಣ್ಣ ಮಕ್ಕಳಿಗೂ ನೀವು ಮನೆಯಲ್ಲಿ ಪುಣ್ಯವನ್ನು ಮಾಡುವುದನ್ನು ಕಲಿಸಬೇಕು. ಆಗ ಅನೇಕರ ಜೀವನ ಪರಿವರ್ತನೆ ಆಗುತ್ತದೆ. ಪುಣ್ಯದ ಪರಿಭಾಷೆಯಾಗಿದೆ, ಅನ್ಯರಿಗೆ ಸುಖವನ್ನು ನೀಡುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯದ ಕರ್ಮ ಆಗಿದೆ. ಅನ್ಯರ ಕಷ್ಟವನ್ನು ದೂರ ಮಾಡುವುದು ಬಹಳ ದೊಡ್ಡ ಪುಣ್ಯದ ಕರ್ಮ ಆಗಿದೆ. ಅನ್ಯರಿಗೆ ಸಹಯೋಗವನ್ನು ನೀಡುವುದು ಇದು ಬಹಳ ದೊಡ್ಡ ಪುಣ್ಯದ ಕರ್ಮ ಆಗಿದೆ. ಅನ್ಯರನ್ನು ಪರಮಾತ್ಮ ತಂದೆಯ ಜೊತೆಗೆ ಮಿಲನ ಮಾಡಿಸುವುದು ಇದಕ್ಕಿಂತ ದೊಡ್ಡ ಪುಣ್ಯದ ಕಾರ್ಯ ಯಾವುದೂ ಇಲ್ಲ ಎನ್ನುವುದು ನಮಗೆ ಗೊತ್ತಿದೆ. ಯಾರಿಗಾದರೂ ಸತ್ಯ ಜ್ಞಾನವನ್ನು ನೀಡುವುದು ಇದು ಬಹಳ ದೊಡ್ಡ ಪುಣ್ಯದ ಕರ್ಮ ಆಗಿದೆ. ಟೆನ್ಷನ್ನಲ್ಲಿರುವ, ಅಶಾಂತಿಯಲ್ಲಿರುವ, ದುಃಖಿಗಳಾಗಿರುವ ಆತ್ಮರಿಗೆ ಸುಖ ಶಾಂತಿಯ ಮಾರ್ಗವನ್ನು ತೋರಿಸುವುದು ಇದು ಬಹಳ ದೊಡ್ಡ ಪುಣ್ಯದ ಕಾರ್ಯ ಆಗಿದೆ. ಇದಕ್ಕೆ ವಿರುದ್ಧವಾದ ಕರ್ಮವೇ ಪಾಪಕರ್ಮ ಆಗಿದೆ. ಕೆಲವರು ಧನಕ್ಕೋಸ್ಕರ ಬಹಳಷ್ಟು ಪಾಪದ ಕರ್ಮವನ್ನು ಮಾಡುತ್ತಿದ್ದಾರೆ. ಇಂದಿನ ಜಗತ್ತಿನಲ್ಲಿ ಧನಕ್ಕೋಸ್ಕರ ಜನ ಬಹಳ ದೊಡ್ಡ ಪಾಪವನ್ನು ಮಾಡುತ್ತಾರೆ. ಆದರೆ ಸದಾ ಸ್ಮೃತಿಯಲ್ಲಿರಲಿ, ಧನ ಸದಾ ಜೊತೆಯನ್ನು ನೀಡುವುದಿಲ್ಲ. ಈ ಮಾತು ಕೆಲವರಿಗೆ ಕೇಳಿಸಿಕೊಳ್ಳಲು ಕಷ್ಟ ಆಗುತ್ತದೆ. ಈ ಮಾತು ಕಹಿ ಎಂದು ಕೆಲವರಿಗೆ ಅನುಭವ ಆಗುತ್ತದೆ. ಧನ ಸದಾಕಾಲಕ್ಕೂ ಜೊತೆಯನ್ನು ನೀಡುವುದಿಲ್ಲ ಅನ್ನುವುದು ಸತ್ಯವಾದ ಮಾತಾಗಿದೆ ತಾನೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಒಮ್ಮೆ ಆಕ್ಸಿಡೆಂಟ್ ಆಯಿತು. ಆಗ ಒಬ್ಬ ಮಹಿಳೆ ಗಾಡಿಯ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದರು. ಅವರು
ಬಹಳ ನವ್ವಿನಿಂದ ಒದ್ದಾಡುತ್ತಿದ್ದರು. ಅವರು ಎಲ್ಲರನ್ನೂ ಕೂಗಿ ಕೂಗಿ ಕರೆದರು. ನನಗೆ ಸಹಾಯ ಮಾಡಿ, ನನ್ನ ಬಳಿ ಬೇಕಾದಷ್ಟು ಹಣ ಇದೆ, ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದರು. ಆಗ ಮೂರು ಜನ ಯುವಕರು ಬಂದು ಅವಳ ಕೈಯಲ್ಲಿದ್ದಂತಹ ಪರ್ಸನ್ನು ಎತ್ತಿಕೊಂಡು ಓಡಿ ಹೋದರು. ಅಂದರೆ ಅವಳು ಕಷ್ಟದಲ್ಲಿದ್ದ ಸಮಯದಲ್ಲಿ, ಅವಳ ಆರೋಗ್ಯ ಕೆಟ್ಟ ಸಮಯದಲ್ಲಿ ಧನ ಇದ್ದರೂ ಕೂಡ ಅದು ಉಪಯೋಗಕ್ಕೆ ಬರಲಿಲ್ಲ. ಇಂದಿನ ಸಮಯದಲ್ಲಿ ಅನೇಕ ಕಳ್ಳರು ನಮ್ಮ ಬಳಿ ಇರುವಂತಹ ಧನವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ನೀವು ದಾರಿಯಲ್ಲಿ ಹೋಗುತ್ತಿರುತ್ತೀರ, ಇದ್ದಕ್ಕಿದ್ದಂತೆ ಮೃತ್ಯು ಸಮೀಪಕ್ಕೆ ಬಂದು ಬಿಡುತ್ತದೆ. ಆ ಸಮಯದಲ್ಲಿ ಧನ ಇದ್ದರೂ ಕೂಡ ಅದು ಉಪಯೋಗಕ್ಕೆ ಬರುವುದಿಲ್ಲ. ಎಷ್ಟೇ ಧನ ಸಂಪತ್ತಿದ್ದರೂ ನಮ್ಮ ಕಷ್ಟದ ಸಮಯದಲ್ಲಿ ಅದು ನಮಗೆ ಸಹಯೋಗವನ್ನು ನೀಡುವುದಿಲ್ಲ. ನಮ್ಮ ಮೃತ್ಯು ಸಮೀಪಕ್ಕೆ ಬಂದಾಗ ಧನ ಸಂಪತ್ತು ನಮಗೆ ಸಹಾಯ ಮಾಡುವುದಿಲ್ಲ. ಆದರೆ ನಮಗೆ ಸಹಾಯ ಮಾಡುವಂತದ್ದು ನಮ್ಮ ಪುಣ್ಯ ಕರ್ಮ ಮತ್ತು ನಮ್ಮ ಶ್ರೇಷ್ಠ ಸ್ಥಿತಿ ನಮಗೆ ಸಹಾಯವನ್ನು ಮಾಡುತ್ತದೆ. ಇನ್ನು ಪರಮಾತ್ಮನ ಶ್ರೇಷ್ಠ ಕಾರ್ಯದಲ್ಲಿ ನಾವು ಧನದಿಂದ ಏನು ಸಹಯೋಗವನ್ನು ನೀಡಿರುತ್ತೇವೋ ಆ ಸಹಯೋಗ ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಕೆಲಸಕ್ಕೆ ಬರುತ್ತದೆ. ಈ ಮಾತನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ನಾವು ಪರಮಾತ್ಮ ತಂದೆಗೆ ಏನು ಸಹಯೋಗವನ್ನು ನೀಡುತ್ತೇವೋ ಆ ಸಹಯೋಗ ನಮ್ಮ ಜೀವನದಲ್ಲಿ ಪರಿಸ್ಥಿತಿ ಬಂದಾಗ, ಕಷ್ಟ ಬಂದಾಗ ನಮಗೆ ಸಹಯೋಗವನ್ನು ನೀಡುತ್ತದೆ. ನಾವು ಈಶ್ವರನ ಕಾರ್ಯದಲ್ಲಿ ನೀಡಿದ ಸಹಯೋಗ ನಮ್ಮ ಸಮಯದಲ್ಲಿ ನಮಗೆ ಸಹಯೋಗವನ್ನು ನೀಡುತ್ತದೆ. ಆದ್ದರಿಂದ ಪುಣ್ಯ ಕರ್ಮದ ಕಡೆ ನಾವು ಬಹಳಷ್ಟು ಗಮನವನ್ನು ಕೊಡಬೇಕು. ಸಾಕಾರದಲ್ಲಿ ಬ್ರಹ್ಮಾತಂದೆ ಇದ್ದಾಗ ಬ್ರಹ್ಮಾತಂದೆ ಸದಾ ಒಂದು ಮಾತನ್ನು ಹೇಳುತ್ತಿದ್ದರು. ನಿಮ್ಮ ಮನೆಯನ್ನು ನೀವು ಪರಮಾತ್ಮ ತಂದೆಯ ಯಜ್ಞ ಎಂದು ತಿಳಿದುಕೊಳ್ಳಿ ಎಂದು. ನಿಮ್ಮ ಮನೆಯನ್ನು ನೀವು ಪರಮಾತ್ಮ ತಂದೆಯ ಯಜ್ಞ ಅನ್ನುವ ರೂಪದಲ್ಲಿ ನೋಡಿ. ನಿಮ್ಮ ಮನೆಯಲ್ಲಿರುವ ಪರಿವಾರದವರು, ನಿಮ್ಮ ಮಕ್ಕಳು ಮತ್ತು ಏನೆಲ್ಲ ನಿಮ್ಮ ಪರಿವಾರದಲ್ಲಿದೆಯೋ ಅದೆಲ್ಲವೂ ಬಾಬಾರವರ ಯಜ್ಞದ್ದು ಎಂದು ತಿಳಿದುಕೊಂಡು ನೋಡುವ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬೇಕು. ಯಾರೆಲ್ಲ ಗೃಹಸ್ಥದಲ್ಲಿದ್ದರೂ ಕೂಡ ತಮ್ಮ ಮನೆಯನ್ನು ಪರಮಾತ್ಮ ತಂದೆಯ ಯಜ್ಞ ಎಂದು ತಿಳಿದುಕೊಳ್ಳುತ್ತಾರೋ ಅವರ ಪಾಲನೆಯನ್ನು ಸ್ವಯಂ ಪರಮಾತ್ಮ ತಂದೆ ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ಅನೇಕ ಮುರುಳಿಯಲ್ಲಿ ತಿಳಿಸಿದ್ದಾರೆ. ಯಾರು ತಮ್ಮ ಮನೆಯನ್ನು ಪರಮಾತ್ಮನ ಯಜ್ಞ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಪ್ರತಿದಿನ ಅವರ ಮನೆಯಲ್ಲಿ ಬ್ರಹ್ಮ ಭೋಜನವನ್ನೇ ಊಟ ಮಾಡುತ್ತಾರೆ ಮತ್ತು ಅವರ ಭಂಡಾರ ಭಂಡಾರಿ ಎರಡೂ ಕೂಡ ಭರ್ಪೂರಾಗಿರುತ್ತದೆ. ಅವರ ಮನೆಯಲ್ಲಿ ಧನದ ಕೊರತೆಯೂ ಇರುವುದಿಲ್ಲ ಮತ್ತು ಸ್ಥೂಲ ಧಾನ್ಯಗಳ ಕೊರತೆ ಕೂಡ ಇರುವುದಿಲ್ಲ. ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಿಕೊಳ್ಳಬೇಕು. ನಿಮ್ಮ ಮನೆಯನ್ನು ತೀರ್ಥಸ್ಥಾನವನ್ನಾಗಿ ಮಾಡಬೇಕು ಅಂದರೆ ಮೊದಲು ನಿಮ್ಮ ಮನೆಯನ್ನು ಪರಮಾತ್ಮ ತಂದೆಯ ಯಜ್ಞ ಅನ್ನುವ ದೃಷ್ಟಿಯಿಂದ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದು ನನ್ನ ಮನೆ ಎಂದು ಹೇಳುತ್ತೀರಾ, ಅದು ನಿಮ್ಮ ಮನೆಯೇ ಆಗಿದೆ. ನಿಮ್ಮ ಮನೆಯನ್ನು ಬಾಬಾ ಎಲ್ಲಿಗೂ ತೆಗೆದುಕೊಂಡು ಹೋಗುವುದಿಲ್ಲ, ಆ ಮನೆ ನಿಮ್ಮದಾಗೇ ಇರುತ್ತದೆ. ಆದರೆ ನಿಮ್ಮ ಮನಸ್ಸಿನ ಸ್ಮೃತಿಯನ್ನು ನೀವೀಗ ಪರಿವರ್ತನೆ ಮಾಡಿಕೊಳ್ಳಬೇಕು. ನನ್ನ ಮನೆ ಎಂದು ಹೇಳುವ ಬದಲು ಇದು ಬಾಬಾರವರ ಯಜ್ಞ ಅನ್ನುವ ಸ್ಮೃತಿ ನಿಮಗೆ ಸದಾ ಇರಬೇಕು. ಇಂದಿನಿಂದ ನಿಮ್ಮ ಮನೆಯನ್ನು ಬಾಬಾರವರ ಯಜ್ಞ ಎಂದು ತಿಳಿದುಕೊಳ್ಳಿ. ಆಗ ಪ್ರತಿ ಕ್ಷಣ ಪರಮಾತ್ಮ ತಂದೆ ತಮ್ಮ ಯಜ್ಞದ ಪಾಲನೆಯನ್ನು ಮಾಡುತ್ತಾರೆ. ಅಂದರೆ ನಿಮ್ಮ ಮನೆಯಲ್ಲಿರುವವರನ್ನೆಲ್ಲ ಯಜ್ಞದ ನಿವಾಸಿಗಳು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆ ಎಲ್ಲರಿಗೂ ಪಾಲನೆಯನ್ನು ನೀಡುತ್ತಾರೆ ಮತ್ತು ನಿಮ್ಮ ಮನೆ ಯಜ್ಞ ಆಗಿರುವ ಕಾರಣ ಪರಮಾತ್ಮ ತಂದೆ ಪ್ರತಿಯೊಂದು ವಸ್ತುವಿನಿಂದ ನಿಮ್ಮ ಮನೆಯನ್ನು ಭರ್ಪೂರಾಗಿ ಮಾಡಿಬಿಡುತ್ತಾರೆ. ಆಗ ನಿಮ್ಮ ಮನೆಯಲ್ಲಿ ಯಾವ ವಸ್ತುವಿಗೂ ಕೊರತೆ ಇರುವುದಿಲ್ಲ. ಆ ರೀತಿ ನಿಮ್ಮ ಮನೆಯನ್ನು ಪರಮಾತ್ಮ ತಂದೆ ಪರಿಪೂರ್ಣ ಮನೆಯನ್ನಾಗಿ ಮಾಡುತ್ತಾರೆ, ಭರ್ಪೂರ್ ಮನೆಯನ್ನಾಗಿ ಮಾಡುತ್ತಾರೆ ಮತ್ತು ನಿಮ್ಮ ಮನೆಯಲ್ಲಿರುವ ಒಬ್ಬೊಬ್ಬ ಸದಸ್ಯರ ಪಾಲನೆಯನ್ನು ಸ್ವಯಂ ಪರಮಾತ್ಮ ತಂದೆ ಮಾಡುತ್ತಾರೆ. ನಿಮ್ಮ ಮನೆಯನ್ನು ಯಜ್ಞ ಎಂದು ತಿಳಿದುಕೊಳ್ಳುವ ಬದಲು ನೀವು ನಿಮ್ಮ ಮನೆ ಎಂದು ತಿಳಿದುಕೊಂಡರೆ ನಿಮ್ಮ ಮನೆ ಸಮಸ್ಯೆ ಮತ್ತು ಚಿಂತೆಯಿಂದ ತುಂಬಿರುತ್ತದೆ. ಈ ನನ್ನತನ ಅನ್ನುವಂಥದ್ದು, ನನ್ನ ಮನೆ, ನನ್ನ ಪರಿವಾರ, ನನ್ನದು ಅನ್ನುವಂಥದ್ದೇ ಅನೇಕ ಸಮಸ್ಯೆಗಳಿಗೆ ಬೀಜ ಆಗಿದೆ. ಇದೆಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಎಂದು ನಾವು ಅರ್ಥ ಮಾಡಿಕೊಂಡು ನಡೆದುಕೊಳ್ಳಬೇಕು. ನಾವು ಯಾರ ಕೈಯನ್ನು ಹಿಡಿದುಕೊಂಡಿದ್ದೇವೆ ಮತ್ತು ನಮ್ಮ ಕೈಯನ್ನು ಯಾರು ಹಿಡಿದುಕೊಂಡಿದ್ದಾರೆ ಅನ್ನುವ ಮಾತಿನ ಸ್ಮೃತಿ ನಮಗೆ ಸದಾ ಇರಬೇಕು. ಅವರು ಕೇವಲ ಬಾಬಾ ಆಗಿದ್ದಾರಾ, ಕೇವಲ ಬಿಂದು ಆಗಿದ್ದಾರಾ,
ಕೆಲವರಿಗೆ ಇದೂ ಕೂಡ ಗೊತ್ತಾಗುವುದಿಲ್ಲ. ಅವರು ಪರಮಾತ್ಮ ತಂದೆಯನ್ನು ಕೇವಲ ಬಿಂದು ಎಂದು ತಿಳಿದುಕೊಂಡು ಬಿಡುತ್ತಾರೆ. ಪರಮಾತ್ಮ ತಂದೆ ಸಂಕಲ್ಪ ಮಾಡಿದರೆ ಸಾಕು, ನಮ್ಮ ಜೀವನದಲ್ಲಿ ಏನೆಲ್ಲ ಕೆಟ್ಟು ಹೋಗಿದೆಯೋ ಅದೆಲ್ಲವೂ ಸರಿ ಹೋಗುತ್ತದೆ. ಪರಮಾತ್ಮ ತಂದೆ ಸಂಕಲ್ಪ ಮಾಡಿದರೆ ಸಾಕು, ನಮ್ಮ ಆರೋಗ್ಯ ಕೂಡ ಸರಿ ಹೋಗುತ್ತದೆ. ಪರಮಾತ್ಮ ತಂದೆ ಸಂಕಲ್ಪ ಮಾಡಿದರೆ ಸಾಕು, ನಮ್ಮ ಜೀವನದ ಭಂಡಾರವೇ ಭರ್ಪೂರಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ಸಂಕಲ್ಪ ಮಾಡಿದರೆ ಏನು ಬೇಕಾದರೂ ಆಗುತ್ತದೆ. ಆದರೆ ಪರಮಾತ್ಮ ತಂದೆ ಈಗ ತಮ್ಮ ಶಕ್ತಿಯನ್ನು ತೋರಿಸುತ್ತಿಲ್ಲ. ಪರಮಾತ್ಮ ತಂದೆ ಈಗ ನಮ್ಮಲ್ಲಿ ಶಕ್ತಿಯನ್ನು ತುಂಬುತ್ತಿದ್ದಾರೆ, ನಮ್ಮನ್ನು ಶಕ್ತಿಯಿಂದ ಪರಿಪೂರ್ಣರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಮ್ಮಲ್ಲಿ ಇಷ್ಟೊಂದು ಶಕ್ತಿಯನ್ನು ತುಂಬುತ್ತಿದ್ದಾರೆ, ಏಕೆಂದರೆ ತಮ್ಮ ಒಂದೊಂದು ಮಗು ಶಕ್ತಿಯಿಂದ ಪರಿಪೂರ್ಣ ಆಗಬೇಕು ಅನ್ನುವ ಇಚ್ಛೆ ಪರಮಾತ್ಮ ತಂದೆಗಿದೆ. ಅಂದ ಮೇಲೆ ಈಗ ನಾವು ಸ್ವಯಂ ಪರಮಾತ್ಮ ತಂದೆಯಿಂದ ಸಂಪೂರ್ಣ ಶಕ್ತಿಯನ್ನು ಪಡೆದುಕೊಂಡು ಶಕ್ತಿಶಾಲಿ ಆತ್ಮರು ಆಗಬೇಕು. ಪ್ರತಿದಿನ ನೀವು ಮೊದಲು ಈ ವಿಚಾರವನ್ನು ಮಾಡಿ, ಸಂಗಮ ಯುಗದಲ್ಲಿ ನಾನು ಯಾವ ಕಾರ್ಯವನ್ನು ಮಾಡಬೇಕು, ಆ ಕಾರ್ಯವನ್ನು ನಾನು ಮಾಡುತ್ತಿದ್ದೇನೆ ತಾನೆ. ನಾನು ಸಂಗಮ ಯುಗದಲ್ಲಿ ಯಾವ ಕಾರ್ಯವನ್ನು ಮಾಡಬಾರದು, ಆ ಕಾರ್ಯವನ್ನಂತೂ ಈಗ ನಾನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು. ಈಗ ಸಂಗಮ ಯುಗದಲ್ಲಿ ನಾವು ಏನು ಕಾರ್ಯವನ್ನು ಮಾಡುತ್ತಿದ್ದೇವೋ ಅದನ್ನು ಇನ್ನೂ ಡಬಲ್ ಮಾಡಿಕೊಳ್ಳಬಹುದು, ಜಾಸ್ತಿ ಪುಣ್ಯದ ಕಾರ್ಯವನ್ನು ಮಾಡಬಹುದು. ಈಗ ನಾವು ಏನು ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೋ ಆ ಭಾಗ್ಯವನ್ನು ಈಗ ಇನ್ನೂ ನಾವು ಡಬಲ್ ರೂಪದಲ್ಲಿ ರೂಪಿಸಿಕೊಳ್ಳಬಹುದು. ಈಗ ನಾವು ಎಷ್ಟು ಪುಣ್ಯದ ಕರ್ಮವನ್ನು ಮಾಡುತ್ತಿದ್ದೇವೋ ಅದರ 10 ಪಟ್ಟು ಜಾಸ್ತಿ ಪುಣ್ಯದ ಕರ್ಮವನ್ನು ಈಗ ನಾವು ಮಾಡಬಹುದು. ಈಗ ನೀವೆಲ್ಲರೂ ಸಂಕಲ್ಪ ಮಾಡಿ, ನಾನು ಸ್ವಯಂವನ್ನು ಈಶ್ವರೀಯ ಶಕ್ತಿಯಿಂದ ಭರ್ಪೂರ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಈ ಒಂದು ಮಹಾವಾಕ್ಯವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಾನು ನನ್ನ ಬಳಿ ಇರುವ ಸರ್ವಸ್ವವನ್ನು ನಿಮಗೆ ಕೊಟ್ಟು ನಾನು ವತನಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ಹೇಳಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸರ್ವಸ್ವವನ್ನು ಕೊಟ್ಟರೂ ಕೂಡ ಪರಮಾತ್ಮ ತಂದೆಯ ಬಳಿ ಇರುವುದು ಎಂದೂ ಖಾಲಿ ಆಗುವುದಿಲ್ಲ. ಪರಮಾತ್ಮ ತಂದೆ ನಮಗೆ ಸರ್ವಸ್ವವನ್ನು ಕೊಟ್ಟು ಪರಮಧಾಮದಲ್ಲಿ ಹೋಗಿ ಕುಳಿತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಈಗ ಪರಮಾತ್ಮ ತಂದೆ ನಮಗೆ ಸರ್ವಸ್ವವನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ. ನಾನೀಗ ಪರಮಾತ್ಮ ತಂದೆಯಿಂದ ಸರ್ವಸ್ವವನ್ನೂ ಪಡೆದುಕೊಳ್ಳಬೇಕು ಅನ್ನುವ ಉತ್ಸಾಹವನ್ನು ನೀವೀಗ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಮನಸ್ಸಿನಲ್ಲಿ ಸದಾ ಉತ್ಸಾಹ ಇರಬೇಕು. ಪರಮಾತ್ಮ ತಂದೆಯ ಬಳಿ ಇರುವ ಸರ್ವ ಖಜಾನೆಯನ್ನು ನಾನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ಖಾಲಿ ಮಾಡಬೇಕು. ಅವರ ಬಳಿ ಇರುವ ಒಂದೇ ಒಂದು ಪ್ರಾಪ್ತಿಯನ್ನು ನಾನು ಪಡೆದುಕೊಳ್ಳದೆ ಒಂದು ಪ್ರಾಪ್ತಿಯಿಂದ ಕೂಡ ವಂಚಿತ ಆಗಬಾರದು ಅನ್ನುವ ಉತ್ಸಾಹ ಈಗ ನಮ್ಮಲ್ಲಿ ಇರಬೇಕು. ಸಣ್ಣ ಸಣ್ಣ ಮಾತುಗಳ ಚಿಂತನೆಯನ್ನು ಮಾಡುತ್ತಾ ನಾವೀಗ ನಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ಈಶ್ವರನ ಚಿಂತನೆಯಲ್ಲಿ, ಅಮೂಲ್ಯ ಪ್ರಾಪ್ತಿಗಳ ಚಿಂತನೆಯಲ್ಲಿ ನಾವೀಗ ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ಯಾರ್ಯಾರು ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ವಿಚಾರವನ್ನು ಇಟ್ಟುಕೊಂಡಿದ್ದೀರೋ ಅವರು ಅವಶ್ಯವಾಗಿ ಅಮೃತ ವೇಳೆಯಲ್ಲಿ ಪ್ರತಿದಿನ ಯೋಗವನ್ನು ಮಾಡಬೇಕು ಮತ್ತು ಇಡೀ ದಿನದಲ್ಲಿ 3 ಬಾರಿ 20-20 ನಿಮಿಷ ಯೋಗವನ್ನು ಮಾಡಬೇಕು. ಇಡೀ ದಿನದಲ್ಲಿ 3 ಬಾರಿಯಾದರೂ ಕುಳಿತು 20 ನಿಮಿಷ ಯೋಗವನ್ನು ಮಾಡಲು ನಾವು ಸಮಯವನ್ನು ಮಾಡಿಕೊಳ್ಳಬೇಕು. ಆಗ ನಮ್ಮ ಮನೆ ಮಂದಿರವಾಗಿ ಪರಿವರ್ತನೆ ಆಗುತ್ತದೆ. ಈ ರೀತಿ ಇಡೀ ದಿನದಲ್ಲಿ 3 ಬಾರಿ 20 ನಿಮಿಷ ನಾವು ಯೋಗ ಮಾಡುವ ಅಭ್ಯಾಸವನ್ನು ಮಾಡಿದರೆ ಯೋಗದಲ್ಲಿ ಏಕಾಗ್ರತೆಯೂ ಇರುತ್ತದೆ, ಯೋಗ ಮಾಡುವ ಮಾತಿನಲ್ಲಿ ಆಸಕ್ತಿ ಕೂಡ ಇರುತ್ತದೆ ಮತ್ತು ನಮ್ಮ ಮನೆಯ ವಾತಾವರಣ ಕೂಡ ಶಕ್ತಿಶಾಲಿಯಾಗಿರುತ್ತದೆ. ಈ ರೀತಿ 3 ಬಾರಿ 20-20 ನಿಮಿಷ ಯೋಗವನ್ನು ಮಾಡುವಾಗ 1 ಬಾರಿ 20 ನಿಮಿಷ ಕುಳಿತು ಯೋಗವನ್ನು ಮಾಡುತ್ತಾ ನಮ್ಮ ಇಡೀ ಮನೆಗೂ ಶಾಂತಿಯ ವೈಬ್ರೇಷನ್ ಅನ್ನು ನಾವು ಹರಡಿಸಬೇಕು. ನಮ್ಮ ಮನೆ ಶಾಂತಿಯ ಕುಂಡಾಗಿದೆ, ಇಡೀ ನಮ್ಮ ಮನೆಯಲ್ಲಿ ಶಾಂತಿಯ ಪ್ರಕಂಪನ ಹರಡಿದೆ ಎಂದು 20 ನಿಮಿಷದವರೆಗೂ ಯೋಗ ಮಾಡಬೇಕು. ಇನ್ನು 2ನೇ ಬಾರಿ 20 ನಿಮಿಷ ಯೋಗವನ್ನು ಮಾಡಲು ಕುಳಿತಾಗ ಶಕ್ತಿಶಾಲಿ ಕಿರಣವನ್ನು ನಮ್ಮ ಮನೆಯ ತುಂಬಾ ಹರಡಿಸಬೇಕು. ನಮ್ಮ ಮನೆಯನ್ನು ಶಕ್ತಿಶಾಲಿ ಕಿರಣದಿಂದ ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಮತ್ತೆ 3ನೇ ಬಾರಿ 20 ನಿಮಿಷ ಯೋಗ ಮಾಡಲು ಕುಳಿತಾಗ ನಮ್ಮ ಮನೆಯನ್ನು
ಪವಿತ್ರತೆಯ ವೈಬ್ರೇಷನ್ನಿಂದ ಪರಿಪೂರ್ಣ ಮಾಡಬೇಕು. ನಮ್ಮ ಮನೆಯ ತುಂಬ ಪವಿತ್ರತೆಯ ಪ್ರಕಂಪನ ಹರಡಿದೆ. ಪವಿತ್ರತೆಯ ಶಕ್ತಿಯಿಂದ ನಮ್ಮ ಮನೆ ಭರ್ಪೂರಾಗಿದೆ ಎಂದು ಅನುಭವವನ್ನು ಮಾಡಬೇಕು. ಈ ರೀತಿ ಪ್ರತಿದಿನ 3 ಬಾರಿ 20 ನಿಮಿಷ ಯೋಗವನ್ನು ಮಾಡುವುದನ್ನು ನಮ್ಮ ಗುರಿಯನ್ನಾಗಿ ಮಾಡಿಕೊಳ್ಳಬೇಕು. ಮಧ್ಯದಲ್ಲಿ ಒಂದೊಂದು ದಿನ ಮಿಸ್ ಆದರೂ ಪರವಾಗಿಲ್ಲ, ಆದರೆ ನನ್ನ ಮನೆಯನ್ನು ನಾನು ಮಂದಿರವನ್ನಾಗಿ ಮಾಡಲು ಈ ರೀತಿ 3 ಬಾರಿ 20 ನಿಮಿಷ ಯೋಗವನ್ನು ಮಾಡಿ ಶಾಂತಿ, ಶಕ್ತಿ ಮತ್ತು ಪವಿತ್ರತೆಯ ವೈಬ್ರೇಷನ್ ಅನ್ನು ಹರಡಿಸಬೇಕು ಅನ್ನುವ ಗುರಿ ನಮ್ಮದಾಗಬೇಕು. ಬೆಳಗ್ಗೆ ಬೆಳಗ್ಗೆ 6 ಗಂಟೆಯ ಸಮಯದಲ್ಲಿ ನೀವು ಫ್ರೀ ಇದ್ದರೆ ಆಗ 20 ನಿಮಿಷ ಯೋಗವನ್ನು ಮಾಡಬೇಕು. ನಂತರ 10 ಗಂಟೆಯ ಸಮಯದಲ್ಲಿ ಎಲ್ಲರೂ ಆಫೀಸ್ಗೆ ಹೋದಾಗ ನೀವು ಫ್ರೀ ಇರುತ್ತೀರ, ಆಗ 20 ನಿಮಿಷ ಯೋಗವನ್ನು ಮಾಡಿ. ಮತ್ತೆ ಸಂಜೆ 20 ನಿಮಿಷ ಕುಳಿತು ಯೋಗವನ್ನು ಮಾಡಬೇಕು. ಎಲ್ಲರಿಗೂ ನೆನಪಿರಲಿ, ಹೇಗೆ ಅಮೃತ ವೇಳೆಯ ಸಮಯದಲ್ಲಿ ನಾವು ಯೋಗವನ್ನು ಮಾಡಿದಾಗ ಯೋಗದಲ್ಲಿ ನಮಗೆ ಅಪಾರ ಸುಖದ ಅನುಭವ ಆಗುತ್ತದೆಯೋ, ಅದೇ ರೀತಿ ಅಮೃತ ವೇಳೆಯ ಸಮಯಕ್ಕೆ ಇರುವಂತಹ ಶಕ್ತಿ ಸಂಜೆಯ ಯೋಗದ ಸಮಯಕ್ಕೂ ಕೂಡ ಇರುತ್ತದೆ. ಸಂಜೆ ಕೂಡ ನಾವು ಯೋಗದಲ್ಲಿ ಕುಳಿತರೆ ನಮಗೆ ಅಮೃತ ವೇಳೆಯಲ್ಲಿ ಎಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆಯೋ ಅಷ್ಟೇ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಸಂಜೆ 6 ಗಂಟೆಯಿಂದ 8 ಗಂಟೆಯ ಒಳಗೆ ನೀವು ಯೋಗವನ್ನು ಮಾಡಿದರೆ ಅಮೃತ ವೇಳೆಯಲ್ಲಿ ಯಾವ ಅನುಭವವನ್ನು ನೀವು ಯೋಗದಲ್ಲಿ ಮಾಡುತ್ತೀರೋ ಸಂಜೆ 6 ಗಂಟೆಯಿಂದ 7:30 ಅಥವಾ 8 ಗಂಟೆಯವರೆಗಿನ ಸಮಯದ ಯೋಗದಲ್ಲೂ ಕೂಡ ಅದೇ ರೀತಿ ಸ್ಥಿತಿಯನ್ನು ನೀವು ರೂಪಿಸಿಕೊಳ್ಳಬಹುದು. ಏಕೆಂದರೆ ವಾತಾವರಣ ಕೂಡ ಆಗಲೂ ಅಷ್ಟೇ ಶಕ್ತಿಶಾಲಿಯಾಗಿರುತ್ತದೆ. ಈ ಸಮಯದ ಲಾಭವನ್ನೂ ಕೂಡ ನಾವು ಪಡೆದುಕೊಳ್ಳಬೇಕು. ಏಕೆಂದರೆ ಸಂಜೆ ಸೂರ್ಯ ಮುಳುಗುತ್ತಿರುತ್ತಾನೆ, ಪ್ರಕೃತಿ ಶಾಂತವಾಗುತ್ತಿರುತ್ತದೆ. ಪ್ರಕೃತಿ ಶಾಂತವಾಗುತ್ತಿರುವ ಕಾರಣ ಆ ಶಾಂತಿಯ ಪ್ರಕಂಪನದ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಆಗುತ್ತದೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತದೆ. ಆದ್ದರಿಂದ ಸಂಜೆಯ ಸಮಯದಲ್ಲಿ ಅವಶ್ಯವಾಗಿ ಯೋಗವನ್ನು ಮಾಡಬೇಕು. ನಾನು ಕಡಿಮೆ ಅಂದರೆ 20 ನಿಮಿಷ ಸಂಜೆ ಯೋಗ ಮಾಡಿ ಎಂದು ಹೇಳುತ್ತಿದ್ದೇನೆ, ಆದರೆ ನಿಮಗೆ ಎಷ್ಟು ಜಾಸ್ತಿ ಸಮಯ ಸಂಜೆ ಯೋಗ ಮಾಡಲು ಸಾಧ್ಯವೋ ಅಷ್ಟು ಜಾಸ್ತಿ ಸಮಯ ಮಾಡಿ. ನೀವು ಹೆಚ್ಚು ಸಮಯ ಸಂಜೆ ಯೋಗದಲ್ಲಿ ಕುಳಿತಾಗ ಸ್ವಯಂನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬಹುದು, ನಿಮ್ಮ ಪರಿವಾರದವರ ಕಲ್ಯಾಣವನ್ನು ಮಾಡಬಹುದು, ನಿಮ್ಮ ಮನೆಯನ್ನು ಮಂದಿರವನ್ನಾಗಿ ಮಾಡಿಕೊಳ್ಳಬಹುದು. ದಿನದಲ್ಲಿ 20 ನಿಮಿಷದಂತೆ 3 ಬಾರಿ ಅವಶ್ಯವಾಗಿ ಯೋಗವನ್ನು ಮಾಡಬೇಕು. ಎಂದಾದರೂ ಒಂದು ದಿನ ಮಿಸ್ ಆದರೂ ಕೂಡ, 1 ಬಾರಿ ಬೇಕಾದರೆ ಮಿಸ್ ಆಗಲಿ, ಆದರೆ 3 ಬಾರಿ ಕೂಡ 20 ನಿಮಿಷ ಯೋಗ ಮಾಡುವುದು ಮಿಸ್ ಆಗಬಾರದು. ಆ ರೀತಿ ದಿನದಲ್ಲಿ 3 ಬಾರಿ ಅವಶ್ಯವಾಗಿ ಯೋಗವನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಏನಾದರೂ ಕಾಯಿಲೆ ಬಂದಾಗ ಡಾಕ್ಟರ್ ಹೇಳುತ್ತಾರೆ ದಿನದಲ್ಲಿ 3 ಬಾರಿ ಆದರೂ ಈ ಮಾತ್ರೆಯನ್ನು ನೀವು ತೆಗೆದುಕೊಳ್ಳಬೇಕು ಎಂದು. 3 ಬಾರಿ ಈ ಮಾತ್ರೆಯನ್ನು ತೆಗೆದುಕೊಳ್ಳಿ ಎಂದು ಡಾಕ್ಟರ್ ಹೇಳಿದಾಗ ನೀವು ಎಷ್ಟು ಗಮನವನ್ನು ಕೊಟ್ಟು ಪ್ರತಿದಿನ 3 ಬಾರಿಯೂ ಆ ಮಾತ್ರೆಯನ್ನು ತೆಗೆದುಕೊಳ್ಳುತ್ತೀರಾ? 1 ಬಾರಿ ಕೂಡ ಮಿಸ್ ಆಗದಂತೆ ನೋಡಿಕೊಳ್ಳುತ್ತೀರಾ? 1 ವೇಳೆ 1 ಬಾರಿ ಮಿಸ್ ಆದರೂ ಕೂಡ ಪುನಃ ಗಮನ ಕೊಟ್ಟು ನೆಕ್ಸ್ಟ್ ಡೇ ಮಿಸ್ ಆಗದಂತೆ ಆ ಮಾತ್ರೆಯನ್ನು ತೆಗೆದುಕೊಳ್ಳುತ್ತೀರಾ? 1 ಬಾರಿ ಮಾತ್ರೆ ತೆಗೆದುಕೊಳ್ಳುವುದನ್ನು ಮಿಸ್ ಮಾಡಿದರೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟರೆ ಎಂದು ಮಾತ್ರೆ ತೆಗೆದುಕೊಳ್ಳುವುದರ ಕಡೆ ನಿಮಗೆ ಸಂಪೂರ್ಣ ಗಮನ ಇರುತ್ತದೆ. ಅದೇ ರೀತಿ ನಿಮ್ಮ ಮನೆ ಮಂದಿರ ಆಗಬೇಕು ಅಂದರೆ 3 ಬಾರಿ ಯೋಗ ಮಾಡುವುದು ಕೂಡ ಮಿಸ್ ಆಗಬಾರದು. ಈ ಮಾತಿನ ಕಡೆ ಕೂಡ ನಿಮಗೆ ಬಹಳಷ್ಟು ಗಮನ ಇರಬೇಕು. ಇನ್ನೊಂದು ಮಾತು ಅಂದರೆ ಈಗ ನಮ್ಮ ಮನಸ್ಸು ಬುದ್ಧಿಯನ್ನು ನಾವು ಬಹಳಷ್ಟು ಶಾಂತ ಮಾಡಿಕೊಳ್ಳಬೇಕಾಗಿದೆ. ಯಾರು ಬಹಳ ಒಳ್ಳೆಯ ಜ್ಞಾನಿಗಳಾಗಿದ್ದೀರೋ, ಯೋಗಿಗಳಾಗಿದ್ದೀರೋ ಅಥವಾ ಜ್ಞಾನಿ ಯೋಗಿ ಆಗಬೇಕು ಎಂದು ಬಯಸುತ್ತೀರೋ ಅವರು ಸ್ವಯಂನ ಮನಸ್ಸನ್ನು ಬಹಳಷ್ಟು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಪಡಬೇಕು. ಮನಸ್ಸು ನಿರ್ಮಲವಾಗಿರಬೇಕು, ಶೀತಲವಾಗಿರಬೇಕು, ಶುದ್ಧವಾಗಿರಬೇಕು, ಶಾಂತವಾಗಿರಬೇಕು ಅನ್ನುವ ಮಾತಿನ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ನಾವೀಗ ಕ್ರೋಧದ ಅಗ್ನಿಯನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಬಿಡಲೇಬೇಕು. ಸ್ವಲ್ಪ ಕೂಡ ಕ್ರೋಧದ ಅಗ್ನಿ ನಮ್ಮ ಮನಸ್ಸಿನಲ್ಲಿ ಇರಬಾರದು. ಬಾಬಾರವರ ಮಕ್ಕಳಾದ ನಂತರ ಯಾರ್ಯಾರು ಸಂಪೂರ್ಣವಾಗಿ ಕ್ರೋಧವನ್ನು ಬಿಟ್ಟಿದ್ದೀರಾ? ಕೆಲವರು ಕ್ರೋಧವನ್ನು ಬಿಡಬೇಕು ಎಂದು ಸಂಕಲ್ಪವನ್ನು ಮಾಡುತ್ತೀರಾ, ಆದರೆ ಮಧ್ಯ ಮಧ್ಯದಲ್ಲಿ ಪುನಃ ಕ್ರೋಧಕ್ಕೆ ವಶ ಆಗಿ ಬಿಡುತ್ತೀರಾ? ಯಾರು ಕ್ರೋಧವನ್ನು ಗೆದ್ದಿದ್ದಾರೋ ಅವರು ಮಹಾನ್ ಆತ್ಮರಾಗಿದ್ದಾರೆ. ಏಕೆಂದರೆ ಜಗತ್ತಿನಲ್ಲಿ ಎಲ್ಲರೂ ಕ್ರೋಧವನ್ನು ಮಾಡುತ್ತಾರೆ. ಕ್ರೋಧವನ್ನು ಗೆದ್ದಿರುವವರಿಗೆ ಮಹಾನ್ ಆತ್ಮರು ಎಂದು ಕರೆಯಲಾಗುತ್ತದೆ. ನಮ್ಮ ಕ್ಲಾಸಿಗೆ ಬರುವ
ಒಬ್ಬ ಸೋದರರು ಹೇಳಿದರು, ನಮ್ಮ ಮನೆಯಲ್ಲಿ ನಮ್ಮ ಪತ್ನಿ ಪ್ರತಿದಿನ ನನ್ನ ಜೊತೆಗೆ ಜಗಳ ಮಾಡುತ್ತಾರೆ, ಆದರೆ ನಾನು ಏನೂ ಪ್ರತಿಕ್ರಿಯೆಯನ್ನು ಕೊಡದೆ ಶಾಂತವಾಗಿ ಇರುತ್ತೇನೆ. ನಾನು ಶಾಂತವಾಗಿ ಇರುವುದನ್ನು ನೋಡಿ ಅವರು ಹೇಳುತ್ತಾರೆ, ನೀವಾದರೂ ನನ್ನ ಜೊತೆ ಜಗಳ ಮಾಡಿ ಅಥವಾ ನನ್ನ ಜೊತೆ ಜಗಳ ಮಾಡಲು ಯಾರನ್ನಾದರೂ ಕರೆದುಕೊಂಡು ಬನ್ನಿ ಎಂದು. ಅಂದರೆ ಕೆಲವರಿಗೆ ಕ್ರೋಧ ಮಾಡದೇ ಇರಲು ಸಾಧ್ಯವೇ ಆಗುವುದಿಲ್ಲ, ಅಂದರೆ ಇಡೀ ದಿನ ಜಗಳ ಮಾಡಬೇಕು ಎಂದು ಬಯಸುತ್ತಿರುತ್ತಾರೆ. ಈ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಅಲ್ಲ. ಅವರು ಎಷ್ಟೇ ಕ್ರೋಧವನ್ನು ಮಾಡಿದರೂ ಕೂಡ ನೀವು ಶಾಂತವಾಗಿರುವ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು. 10 ವರ್ಷಗಳ ಹಿಂದೆ ಅವ್ಯಕ್ತ ಬಾಪ್ತಾದ ಬಂದಾಗ ಬಾಬಾ ಒಂದು ಮುರುಳಿಯನ್ನು ನುಡಿಸಿದ್ದರು, 6 ತಿಂಗಳಿಗೋಸ್ಕರ ಎಲ್ಲರೂ ಕ್ರೋಧವನ್ನು ನನಗೆ ದಾನವಾಗಿ ನೀಡಿ ಎಂದು. ಎಲ್ಲಾ ಮಕ್ಕಳು ಬಾಬಾರವರಿಗೆ ಕ್ರೋಧವನ್ನು ದಾನವಾಗಿ ನೀಡಿದರು. ಆಗ ಎಲ್ಲಾ ಸೆಂಟರ್ನಲ್ಲಿರುವ ಟೀಚರ್ ತಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೇಳಿದರು, 6 ತಿಂಗಳಿಗೋಸ್ಕರ ಎಲ್ಲರೂ ಕ್ರೋಧವನ್ನು ಪರಮಾತ್ಮ ತಂದೆಗೆ ದಾನವಾಗಿ ನೀಡಿ ಎಂದು. ಕ್ಲಾಸಿಗೆ ಬರುತ್ತಿದ್ದಂತಹ ಒಂದು ಮಾತೆ ಹೇಳಿದರು, ನಾನಂತೂ ಕ್ರೋಧವನ್ನು ಬಿಡುವುದಿಲ್ಲ, ಏಕೆಂದರೆ ಕ್ರೋಧವೇ ನನ್ನ ಅಸ್ತ್ರವಾಗಿದೆ ಎಂದು. ನಾನು ಪ್ರತಿದಿನ ಕ್ರೋಧದಿಂದಲೇ ನನ್ನ ಮನೆಯಲ್ಲಿ ಎಲ್ಲರ ಮೇಲೂ ರಾಜ್ಯವನ್ನು ಆಳುತ್ತೇನೆ. ನಾನು ಕ್ರೋಧವನ್ನು ಬಿಟ್ಟರೆ ಯಾರ ಮೇಲೆ ರಾಜ್ಯ ಆಳಲಿ? ನಾನಂತೂ ಕ್ರೋಧವನ್ನು ಬಿಡುವುದಿಲ್ಲ ಎಂದು ಆ ಮಾತೆ ಹೇಳಿದರು. ಆಗ ಅಲ್ಲಿದ್ದಂತಹ ಶಿಕ್ಷಕಿ ಸಹೋದರಿಯರು ಅವರಿಗೆ ಬಹಳಷ್ಟು ತಿಳಿಸಲು ಪ್ರಯತ್ನ ಪಟ್ಟರು, ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ, ಅದಕ್ಕೋಸ್ಕರ ಕ್ರೋಧವನ್ನು ದಾನವಾಗಿ ನೀಡಿ ಎಂದು. ಆದರೂ ಆ ಮಾತೆ ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಅಲ್ಲಿರುವ ಶಿಕ್ಷಕಿ ಸಹೋದರಿಯರು ಹೇಳಿದರು, 6 ತಿಂಗಳು ನೀವು ಕ್ರೋಧವನ್ನು ದಾನವಾಗಿ ನೀಡುವುದು ಬೇಡ, ಕೇವಲ 1 ವಾರ ಕ್ರೋಧವನ್ನು ದಾನವಾಗಿ ನೀಡಿ ಪರಮಾತ್ಮನಿಗೆ ಎಂದು. ಆಗ ಆ ಮಾತೆ ಒಪ್ಪಿಕೊಂಡರು. 1 ವಾರಕ್ಕೋಸ್ಕರ ಪರಮಾತ್ಮ ತಂದೆಗೆ ಕ್ರೋಧವನ್ನು ದಾನವಾಗಿ ನೀಡಿ ಅವರು ವಾಪಸ್ ಮನೆಗೆ ಹೋದರು. ಪ್ರತಿದಿನ ಅವರು ಮನೆಗೆ ಬಂದ ತಕ್ಷಣ ಅವರ ಸೊಸೆಯರು, ಅವರ ಮಕ್ಕಳು ಬಹಳಷ್ಟು ಅವರನ್ನು ನೋಡಿ ಭಯ ಪಡುತ್ತಿದ್ದರು. ಇವರು ಬಂದ ತಕ್ಷಣ ಎಲ್ಲಿ ಕೂಗುತ್ತಾರೋ, ಎಲ್ಲಿ ಜಗಳ ಮಾಡುತ್ತಾರೋ ಎಂದು ಎಲ್ಲರೂ ಅವರಿಗೆ ಭಯ ಪಡುತ್ತಿದ್ದರು. ಆ ದಿನ ಆ ಮಾತೆ ಮನೆಗೆ ಹೋಗಿ ಏನನ್ನೂ ಮಾತನಾಡಲಿಲ್ಲ, ಶಾಂತವಾಗಿ ಇದ್ದರು. ಎಲ್ಲರಿಗೂ ಆಶ್ಚರ್ಯ ಆಯಿತು. 2ನೇ ದಿನ ಕೂಡ ಅವರು ಬಹಳಷ್ಟು ಶಾಂತಿಯಿಂದ ಇದ್ದರು. ಮನೆಯಲ್ಲಿ ಎಲ್ಲರೂ ಆಶ್ಚರ್ಯಪಟ್ಟರು. ಈ ರೀತಿ 3ನೇ ದಿನ ಕೂಡ ಅವರು ಶಾಂತಿಯಿಂದ ಇದ್ದರು. 4ನೇ ದಿನ ಅವರ ಮಗ ಭಯ ಪಡುತ್ತಾ ಅವರ ತಾಯಿಯ ಬಳಿ ಬಂದು ಕೇಳಿದರು, ಅಮ್ಮ, ನಿಮಗೆ ಏನೂ ಹೆಚ್ಚು ಕಡಿಮೆ ಆಗಿಲ್ಲ ತಾನೆ, ನೀವು ಏಕೆ ಇಷ್ಟು ಶಾಂತವಾಗಿ ಇದ್ದೀರಾ ಎಂದು. ಆಗ ಅವರ ತಾಯಿ ಹೇಳಿದರು, ನಾನು ಪರಮಾತ್ಮನಿಗೆ ಕ್ರೋಧವನ್ನು ದಾನವಾಗಿ ನೀಡಿ ಬಂದಿದ್ದೇನೆ ಎಂದು. ಆಗ ಅವರ ಮನೆಯಲ್ಲಿದ್ದ ಎಲ್ಲಾ ಸದಸ್ಯರು, ನಮ್ಮ ತಾಯಿಯ ಕ್ರೋಧವನ್ನು ಬಿಡಿಸಿದವರು ಯಾರು, ಅವರು ಮಹಾನಾತ್ಮರು ಎಂದು ತಿಳಿದುಕೊಂಡು ತಕ್ಷಣ ಬಾಬಾರವರ ಮನೆಗೆ ಬಂದರು. ಎಲ್ಲರೂ ಕೋರ್ಸ್ ಅನ್ನು ತೆಗೆದುಕೊಂಡು ಜ್ಞಾನ ಮಾರ್ಗದಲ್ಲಿ ನಡೆಯಲು ಪ್ರಾರಂಭ ಮಾಡಿದರು, ಏಕೆಂದರೆ ಅವರ ತಾಯಿ ಎಂದೂ ಸಿಟ್ಟನ್ನು ಬಿಡುವುದಿಲ್ಲ ಎಂದು ಅವರ ಮನೆಯವರು ತಿಳಿದುಕೊಂಡಿದ್ದರು. ಅಂದರೆ ಇಲ್ಲಿ ಯಾವ ಮಾತು ಕೆಲಸ ಮಾಡಿತು, ಕ್ರೋಧ ಕೆಲಸ ಮಾಡಿತೋ ಅಥವಾ ಪ್ರೇಮ ಕೆಲಸ ಮಾಡಿತು? ಪ್ರೇಮ ಅವರನ್ನೂ ಕೂಡ ಪರಮಾತ್ಮ ತಂದೆಯ ಮಗುವನ್ನಾಗಿ ಮಾಡಿತು ತಾನೆ. ನಾವೀಗ ಕ್ರೋಧವನ್ನು ಮಾಡಿ ಅನ್ಯರ ಮೇಲೆ ರಾಜ್ಯವನ್ನು ಆಳುವುದಲ್ಲ, ಮೊದಲು ಸ್ವಯಂನ ಮೇಲೆ ಸ್ವಯಂ ರಾಜರಾಗಿ ರಾಜ್ಯವನ್ನು ಆಳಿಕೊಳ್ಳಬೇಕು. ಯಾವಾಗ ನಾವು ಸ್ವಯಂನ ಮೇಲೆ ರಾಜರಾಗುತ್ತೇವೋ ಆಗ ಅನ್ಯರ ಮೇಲೂ ನಾವು ರಾಜರಾಗುತ್ತೇವೆ ಮತ್ತು ಪ್ರಕೃತಿಯ ಮೇಲೂ ಕೂಡ ನಾವು ಸಹಜವಾಗಿ ರಾಜರಾಗಿ ರಾಜ್ಯವನ್ನು ಆಳುತ್ತೇವೆ. ಆದ್ದರಿಂದ ನಾವೀಗ ನಮ್ಮ ಮನಸ್ಸನ್ನು ಬಹಳಷ್ಟು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಗುರಿಯನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು. ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದೇ ಈಗ ನಮ್ಮ ಗುರಿ ಆಗಬೇಕು. ಕ್ರೋಧದ ಅಗ್ನಿಯಿಂದ ಆಂತರ್ಯದ ಶಕ್ತಿ ನಷ್ಟ ಆಗುತ್ತದೆ. ಆದ್ದರಿಂದ ನಾನೀಗ ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕಾಗಿದೆ. ನಾವು ಬಹಳಷ್ಟು ಯೋಗವನ್ನು ಮಾಡುತ್ತಿದ್ದರೂ ಕೂಡ ಇಡೀ ದಿನದಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ನಮಗೆ ಕ್ರೋಧ ಬಂತು ಅಂದರೆ ನಮ್ಮ ಶಕ್ತಿ ಅಲ್ಲಿ ಕಡಿಮೆ ಆಗಿ ಬಿಡುತ್ತದೆ. ಆದ್ದರಿಂದ ಕ್ರೋಧದ ಮೇಲೆ ವಿಜಯಿಗಳಾಗಬೇಕು. ನಾವು ಕ್ರೋಧವನ್ನು ಮಾಡಿದರೆ ನಮ್ಮ ಬುದ್ಧಿಶಕ್ತಿಯ ಮೇಲೆ ಅದರ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಾವೀಗ ಸಂಕಲ್ಪವನ್ನು ಮಾಡಬೇಕು, ನಾನು ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುತ್ತೇನೆ ಎಂದು. ಪರಮಾತ್ಮ ತಂದೆಯನ್ನು ಪಡೆದ ನಂತರವೂ ನಾನು ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳದೇ ಇದ್ದರೆ ಇನ್ನು ನಾನು ಶಾಂತಿಯ ಅನುಭವವನ್ನು ಮಾಡುವುದು ಯಾವಾಗ? ಈ ರೀತಿ ಸ್ವಯಂನ ಆಂತರ್ಯದಲ್ಲಿ ಸ್ವಯಂ ಸಂಕಲ್ಪವನ್ನು ಮಾಡಿ ಅನ್ಯರು ತಪ್ಪನ್ನು ಮಾಡುವುದನ್ನು ನೋಡಿ, ಮನೆಯಲ್ಲಿರುವವರು ಸುಳ್ಳನ್ನು ಹೇಳುವುದನ್ನು ನೋಡಿ, ಮಕ್ಕಳು ಕೆಟ್ಟ ಕೆಲಸವನ್ನು ಮಾಡುವುದನ್ನು ನೋಡಿ, ಸೊಸೆ ಮಾತನ್ನು ಕೇಳದೇ ಇರುವುದನ್ನು ನೋಡಿ, ಯಾರಾದರೂ ಕೆಲಸವನ್ನು ಕೆಡಿಸುವುದನ್ನು ನೋಡಿ ನಾವು ಕ್ರೋಧಕ್ಕೆ ವಶ ಆಗಬಾರದು.
ಯಾರು ಏನೇ ತಪ್ಪು ಮಾಡಲಿ, ಆದರೆ ನಾನು ಕ್ರೋಧ ಅನ್ನುವ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಲೇಬೇಕು ಮತ್ತು ಎಲ್ಲರ ಜೊತೆಗೂ ನಾನು ಶಾಂತಿಯಿಂದ ಕೆಲಸವನ್ನು ಮಾಡಿಸಿಕೊಳ್ಳಬೇಕು ಅನ್ನುವ ಗುರಿಯನ್ನು ನಾವೀಗ ಇಟ್ಟುಕೊಳ್ಳಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ನಾಲ್ಕು ಸಂಕಲ್ಪವನ್ನು ಮಾಡಬೇಕು. ಮೊದಲನೆಯ ಸಂಕಲ್ಪ ಆಗಿದೆ, ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ ಎಂದು. ಎರಡನೆಯ ಸಂಕಲ್ಪ ಆಗಿದೆ, ನಾನು ವಿಜಯಿ ಆತ್ಮನಾಗಿದ್ದೇನೆ. ಮೂರನೆಯ ಸಂಕಲ್ಪ ಆಗಿದೆ, ನನ್ನ ಮನಸ್ಸು ಶಾಂತವಾಗಿದೆ. ನಾಲ್ಕನೆಯ ಸಂಕಲ್ಪ ಆಗಿದೆ, ನಾನು ಕ್ರೋಧ ಮುಕ್ತ ಆತ್ಮನಾಗಿದ್ದೇನೆ ಎಂದು. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮನಸ್ಸು ಶಾಂತಿಯಿಂದ ಪರಿಪೂರ್ಣ ಆಗಿದೆ. ನನ್ನ ಮೂಲಕ ಶಾಂತಿಯ ಪ್ರಕಂಪನ ಹರಡುತ್ತಾ ಇದೆ ಅನ್ನುವ ಸಂಕಲ್ಪವನ್ನು ಮಾಡಿದಾಗ ನಮ್ಮ ಶಾಂತಿಯ ವೈಬ್ರೇಷನ್ ಇಂದ ಇಡೀ ಸಂಸಾರವೇ ಶಾಂತವಾಗುತ್ತದೆ. ನಮ್ಮೆಲ್ಲರ ಮೇಲೆ ಸ್ವಯಂ ಪರಮಾತ್ಮ ತಂದೆ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ನಾವು ಇಡೀ ಜಗತ್ತಿನ ಕಲ್ಯಾಣ ಮಾಡುವಂತಹ ಆತ್ಮರು ಎಂದು ಪರಮಾತ್ಮ ತಂದೆಗೆ ಭರವಸೆ ಇದೆ. ಪರಮಾತ್ಮ ತಂದೆಗೆ ನಮ್ಮ ಬಗ್ಗೆ ಭರವಸೆ ಇದೆ. ನಾವು ದುಃಖಿಗಳಿಗೆ ಸುಖವನ್ನು ನೀಡುತ್ತೇವೆ. ಕೆಟ್ಟಿದ್ದನ್ನು ಸರಿಪಡಿಸುವವರು ನಾವಾಗಿದ್ದೇವೆ. ಸರ್ವರ ಕಲ್ಯಾಣವನ್ನು ಮಾಡುವವರು ನಾವಾಗಿದ್ದೇವೆ ಎಂದು. ನಾವೀಗ ಸಮಯವನ್ನು ಅರ್ಥ ಮಾಡಿಕೊಂಡು ಸ್ವಯಂ ಮಹಾನ್ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಈಶ್ವರಿಯ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಸಮಯ ನಡೆಯುತ್ತಾ ಇದೆ. ಈಗ ಸ್ವಯಂ ಪರಮಾತ್ಮ ತಂದೆ ನಮಗೆ ಜೊತೆಯನ್ನು ನೀಡುತ್ತಿದ್ದಾರೆ. ಇದು ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ. ಈಗ ನಾನು ನಿಮ್ಮ ಜೊತೆಗಾರ ಆಗಿದ್ದೇನೆ. ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಜೊತೆಯನ್ನು ನೀಡುವುದನ್ನು ಬಿಟ್ಟು ಸಾಕ್ಷಿಯಾಗಿ ನೀವು ಮಾಡುವ ಪಾತ್ರವನ್ನು ನೋಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳಿದ್ದಾರೆ. ಈಗ ಸ್ವಯಂ ಪರಮಾತ್ಮ ತಂದೆ ಜೊತೆಗಾರ ಆಗಿ ಜೊತೆಯನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ನಾವೀಗ ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು. ಪರಮಾತ್ಮ ತಂದೆಯ ಸಹಯೋಗವನ್ನು ಪಡೆದುಕೊಳ್ಳುವುದು ಏನೂ ಕಠಿಣವಾದ ಮಾತಲ್ಲ. ಅನುಭವ ಮಾಡಿ, ಪರಮಾತ್ಮ ತಂದೆ ಸಾವಿರ ಭುಜಗಳ ಸಹಿತವಾಗಿ ನನ್ನ ಜೊತೆಗಿದ್ದಾರೆ ಎಂದು. ಸಾವಿರ ಭುಜವುಳ್ಳಂತಹ ಪರಮಾತ್ಮ ತಂದೆ ಪ್ರತಿದಿನ ನನ್ನ ಮನೆಗೆ ಬರುತ್ತಾರೆ. ನನ್ನ ಮನೆಯಲ್ಲಿ ಸಾವಿರ ಭುಜ ಇರುವ ಪರಮಾತ್ಮ ತಂದೆ ಇದ್ದಾರೆ ಎಂದು ನೀವು ಅನುಭವ ಮಾಡಿದರೆ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳು ಕ್ಷಣದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಸಾವಿರ ಭುಜವುಳ್ಳಂತಹ ಪರಮಾತ್ಮ ತಂದೆ ನಿಮ್ಮ ಮನೆಯಲ್ಲಿದ್ದಾರೆ ಎಂದು ನೀವು ಅನುಭವ ಮಾಡಿದಾಗ ನಿಮ್ಮ ಮನೆಯಲ್ಲಿರುವವರೆಲ್ಲ ಚರಿತ್ರವುಳ್ಳವರಾಗಿ ಬಿಡುತ್ತಾರೆ ಮತ್ತು ನಿಮ್ಮ ಮನೆ ಮಂದಿರ ಆಗಿ ಬಿಡುತ್ತದೆ. ನಿಮ್ಮ ಮನೆ ಶಾಂತಿಯ ಕುಂಡ ಆಗುತ್ತದೆ. ಈ ರೀತಿ ಪರಮಾತ್ಮ ತಂದೆಯನ್ನು ನಮ್ಮ ಮನೆಯಲ್ಲಿದ್ದಾರೆ ಎಂದು ಅನುಭವ ಮಾಡುತ್ತಾ ಪರಮಾತ್ಮನೇ ನಮ್ಮ ಮನೆಯಲ್ಲಿರುವ ಕಾರಣ ನಮ್ಮ ಮನೆ ಮಂದಿರವಾಗಿದೆ ಅನ್ನುವ ಅನುಭವದ ಮೂಲಕ ಮನೆಯನ್ನು ಮಂದಿರವಾಗಿ ಪರಿವರ್ತನೆ ಮಾಡಬೇಕು ಮತ್ತು ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುವಂತಹ ಶ್ರೇಷ್ಠ ಕಾರ್ಯವನ್ನು ಮಾಡಬೇಕು. ಪರಮಾತ್ಮ ತಂದೆಯನ್ನು ಮನೆಯಲ್ಲಿಟ್ಟುಕೊಂಡು ಮನೆಯಲ್ಲಿರುವ ಎಲ್ಲಾ ಆತ್ಮರನ್ನು ದೇವಾತ್ಮರನ್ನಾಗಿ ಮಾಡಬೇಕು. ಒಳ್ಳೆಯದು. ಓಂ ಶಾಂತಿ.